ಜಯತಿ ಹರಿರಚಿತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃಸ ಪಕ್ಷೇ ಸಪಕ್ಷೇ ಸ್ಥಿತಿ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೆ ಸಕ್ತಿರ್ನ ವೈ ಬಾಧಿತೇ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೀ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ 31ನೇ ವರ್ಷದ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಮಹಾನಗರದಲ್ಲಿ ನಡೀತಾ ಇರುವ ಸಂದರ್ಭ. ಇದರಲ್ಲಿ ಈ ಸಾಯಂಕಾಲ ಒಂದು ಅರ್ಧ ಮುಕ್ಕಾಲು ಗಂಟೆ ಲಕ್ಷ್ಮೀ ಶೋಭಾನದ ವಿಷಯವನ್ನು ಕುರಿತು ಮಾತಾಡಬೇಕು ಅಂತ ನಮ್ಮ ಹಿರಿಯರು ಪರಿಮಳಾಚಾರ್ಯರು ನನಗೆ ಆಮಂತ್ರಣ ನೀಡಿದ್ದಾರೆ. ಅದಕ್ಕನುಗುಣವಾಗಿ ಸ್ವಲ್ಪ ಹೊತ್ತು ಈ ಲಕ್ಷ್ಮೀ ಶೋಭಾನದ ಬಗ್ಗೆ ಮಾತಾಡುವ ಪ್ರಯತ್ನ. ಸಾಮಾನ್ಯವಾಗಿ ಲಕ್ಷ್ಮೀ ಶೋಭಾನ ಅಂತಂದಾಗ ಇದು ಹೆಣ್ಣು ಮಕ್ಕಳು ಹೇಳುವಂತಹ ಹಾಡು, ಅವರಿಗೆ ಮಾತ್ರ ಸಂಬಂಧಪಟ್ಟ ಪದ್ಯ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇದು ಗಂಡಸರಾಗಿಯೂ ವಿದ್ವಾಂಸರಾಗಿಯೂ ಅಧ್ಯಯನ ಮಾಡುವಾಗ ಇದರ ಕೆಲವು ಮಾತುಗಳು ತಿಳಿಯೋದು ಕಷ್ಟ ಆಗ್ತದೆ, ಸುಲಭ ಅಲ್ಲ. ವಾದಿರಾಜಸ್ವಾಮಿಗಳು ರಚನೆ ಮಾಡಿದ ಈ ಲಕ್ಷ್ಮೀ ಶೋಭಾನ ಅದನ್ನು ಅರ್ಥ ಮಾಡಿಕೊಳ್ಬೇಕಾದರೆ ವಾದಿರಾಜಸ್ವಾಮಿಗಳ ಇನ್ನುಳಿದ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಅವರ ಉಳಿದ ಗ್ರಂಥಗಳ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಲಕ್ಷ್ಮೀ ಶೋಭಾನ ಅರ್ಥ ಮಾಡಿಕೊಳ್ಬೇಕು ಅಂದರೆ ಬರೀ ಲಕ್ಷ್ಮೀ ಶೋಭಾನ ಓದಿದರೆ ಅರ್ಥ ಆಗೋದಿಲ್ಲ. ವಾದಿರಾಜಸ್ವಾಮಿಗಳ ಇನ್ನೆರಡು ಕೃತಿಗಳು ಯುಕ್ತಿ ಮಲ್ಲಿಕ ಇರಬಹುದು, ರುಕ್ಮಿಣೀಶ ವಿಜಯ ಇರಬಹುದು, ಅಥವಾ ಅವರ ಬೇರೆ ಬೇರೆ ಸಣ್ಣ ಸಣ್ಣ ಕೃತಿಗಳಿರಬಹುದು, ಅವುಗಳನ್ನು ಅಧ್ಯಯನ ಮಾಡಿದ್ದಿದ್ದರೆ ಆಗ ಲಕ್ಷ್ಮೀ ಶೋಭಾನ ನಮಗೆ ಅರ್ಥ ಆಗ್ತದೆ. ಇಲ್ಲದೇ ಹೋದರೆ ಲಕ್ಷ್ಮೀ ಶೋಭಾನ ನಮಗೆ ಅರ್ಥ ಆಗೋದಿಲ್ಲ. ಇದರಲ್ಲಿ ವಿಷಯ ಇರೋದಿಷ್ಟಿದೆ. ಕ್ಷೀರಸಾಗರ ಮಥನ ಆದಾಗ ಲಕ್ಷ್ಮೀದೇವಿ ಪ್ರಾದುರ್ಭಾವಗೊಳ್ತಾಳೆ. ಆ ಬಂದ ಲಕ್ಷ್ಮೀದೇವಿ ಅನೇಕ ವರಗಳಿರುವಾಗ ಯಾರನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಆಲೋಚನೆ ಮಾಡಿ ಕೊನೆಯಲ್ಲಿ ನಾರಾಯಣನ ಕೊರಳಿಗೆ ವರಮಾಲೆಯನ್ನು ಹಾಕ್ತಾಳೆ. ಇದು ಭಾಗವತದ 8ನೇ ಸ್ಕಂದದಲ್ಲಿ ಬಂದಿರುವಂತಹ ವಿಚಾರ. ಆ ಭಾಗವತದ 8ನೇ ಸ್ಕಂದದಲ್ಲಿ ಬಂದ ಈ ಒಂದು ಕಥೆಯನ್ನು ವಾದಿರಾಜ ಶ್ರೀಚರಣರು ಲಕ್ಷ್ಮೀ ಶೋಭಾನದಲ್ಲಿ ಪೂರ್ಣವಾಗಿ ಹಿಡಿತಾರೆ. ಮತ್ತೊಂದು ಮಹತ್ವ ಏನು ಅಂದರೆ 116 ಪದ್ಯಗಳು, ಕೆಲವೊಂದು ಪುಸ್ತಕದಲ್ಲಿ ಹಿಂದೆ ಮುಂದೆ ಆಗಿರಬಹುದು, 116 ಪದ್ಯಗಳನ್ನು ಹೇಳುವಾಗಲೂ ಕೂಡ ಪ್ರತಿ ಪದ್ಯಕ್ಕೂ ಕೂಡ ಶೋಭಾನೆ ಅಂತ ಶೋಭನತ್ವದ ಅನುಸಂಧಾನವನ್ನು ಮಾಡ್ತಾರೆ. ಒಂದೊಂದು ದೇವರ ಕಥೆಯನ್ನು ಹೇಳಿ, ಒಂದೊಂದು ಮಹಾಲಕ್ಷ್ಮಿಯ ಮಹಿಮೆಯನ್ನು ಹೇಳಿ ಅದಕ್ಕೆ ಶೋಭಾನೆ ಶೋಭಾನೆ ಅಂತ ಹೇಳ್ತಾ ಬಂದರೆ
ಎಷ್ಟು ಬಾರಿ ನಾವು ಆ ಭಗವಂತನಿಗೆ ಅಥವಾ ಭಗವಂತನಲ್ಲಿ ಮಂಗಳದ ಅನುಸಂಧಾನವನ್ನು ಮಾಡುವುದು, ಪ್ರತಿ ಬಾರಿ ದೇವರ ಒಂದು ಗುಣವನ್ನು ಹೇಳಿ, ಮಹಾಲಕ್ಷ್ಮಿಯ ಒಂದು ಗುಣವನ್ನು ಹೇಳಿ ಶೋಭನಾ ಮಂಗಳವಾಗಲಿ ಅಂತ ಅನುಸಂಧಾನ. ಹೀಗೆ ಈ 116 ಬಾರಿ ಶೋಭನತ್ವದ ಅನುಸಂಧಾನ ಬರುವಂಥ ಗ್ರಂಥ ಅದು ಲಕ್ಷ್ಮೀ ಶೋಭಾನ. ನನಗೆ ಈ ಗ್ರಂಥವನ್ನು ಓದಿದಾಗ ಅನಿಸಿದ್ದು, ಸಾಮಾನ್ಯವಾಗಿ ಎಲ್ಲರೂ ಅವಸ್ಥಾತ್ರಯಗಳನ್ನು ಹೊಂದಿರ್ತಾರೆ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಗಳು ಅಂತ 3 ಅವಸ್ಥೆಗಳು. ನಾವು ಎಚ್ಚರದಲ್ಲಿ ಬೇಕಾದ ಕಾರ್ಯವನ್ನು ಮಾಡಬಹುದು, ಸುಷುಪ್ತಿ ಅವಸ್ಥೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಪ್ನದಲ್ಲಿ ಇನ್ನೇನು ಕಾಣುತ್ತೋ ಅದನ್ನು ನೋಡೋದಷ್ಟೇ ಕೆಲಸ ಹೊರತಾಗಿ, ಅವಸ್ಥೆಗಳಲ್ಲಿ 3 ಜಾಗೃತಾವಸ್ಥೆ, ಸುಷುಪ್ತಿಯವಸ್ಥೆ, ಸ್ವಪ್ನಾವಸ್ಥೆಗಳು. ಈ 3 ಅವಸ್ಥೆಗಳಲ್ಲೂ ಕೂಡ ಜೀವ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಎಚ್ಚರ ಇರುವಾಗ ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಮನೆ ಅಂದ್ಕೊಂಡು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತೇವೆ. ಗಾಢವಾದ ನಿದ್ರೆಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸ್ವಪ್ನ ಕಾಲದಲ್ಲಿ ಏನೇನು ಕನಸುಗಳು ಬೀಳ್ತಾವೋ ಆ ಕನಸುಗಳನ್ನು ನೋಡೋದಷ್ಟೇ ಕೆಲಸ, ಇನ್ನೇನಿಲ್ಲ. ಈ 3 ಅವಸ್ಥೆಗಳು ಹೀಗಿದ್ದರೆ ವಾದಿರಾಜಸ್ವಾಮಿಗಳ ಈ ಪದ್ಯವನ್ನು, ಲಕ್ಷ್ಮೀ ಶೋಭಾನವನ್ನು ನೋಡಿದಾಗ ಅನಿಸೋದೇನು ಅಂದರೆ, ಅವರು ಈ ಪದ್ಯವನ್ನು, ಲಕ್ಷ್ಮೀ ಶೋಭಾನವನ್ನು ಸಂಪೂರ್ಣವಾಗಿ ರಚನೆ ಮಾಡಿದ್ದು ಸ್ವಪ್ನದಲ್ಲಿಯೇ ಅಂತ ಹೇಳಿಕೊಳ್ಳುತ್ತಾರೆ. ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಅಂತ ರಾಜರ ಕೊನೆಯ ಮಾತು. ಆಶ್ಚರ್ಯವೆನಿಸುವುದು, ಎಚ್ಚರದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅಂತಲ್ಲ ವಾದರಾಜಸ್ವಾಮಿಗಳು, ಮಲಗಿದಾಗ ಸ್ವಪ್ನದಲ್ಲಿಯೂ ಕೂಡ ದೇವರ ಚಿಂತನೆಯನ್ನೇ ಮಾಡ್ತಾರೆ, ಬೇರೆ ಇನ್ನೇನು ಮಾಡೋದಿಲ್ಲ. ಮಲಗಿದಾಗಾದರೂ ಬೇರೆ ವಿಷಯಗಳ ಚಿಂತನೆ ಬರ್ತದೇನೋ ಅಂದರೆ ಆಗೂ ಬರೋದಿಲ್ಲ. ಸ್ವಪ್ನ ಕಾಣುವಾಗಲೂ ಕೂಡ ಭಗವಂತನ ಗುಣಗಳನ್ನೇ ಕಾಣ್ತಾರೆ ಅಂದರೆ ವಾದಿರಾಜಸ್ವಾಮಿಗಳು ತಮ್ಮನ್ನು ತಾವು ಭಗವಂತನ ಭಕ್ತಿಯಲ್ಲಿ ಎಷ್ಟು ಮುಳುಗಿಸಿಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ನಮಗೆ ಎಚ್ಚರದಲ್ಲೂ ನೆನಪು ಬರೋದಿಲ್ಲ, ಸ್ವಪ್ನದಲ್ಲಂತೂ ಏನೇನು ನಮಗೀಗ ಆಗಿರೋದಿಲ್ಲ ಅವೆಲ್ಲ ಬರಲಿಕ್ಕೆ ಶುರುವಾಗ್ತದೆ. ಗಾಢವಾದ ನಿದ್ರೆಯಲ್ಲಿ ಎಲ್ಲವೂ ಮುಳುಗಿ ಹೋಗಿರ್ತದೆ, ಏನಿರೋದಿಲ್ಲ. ಆದರೆ ರಾಜರು ಎಲ್ಲವನ್ನೂ ಸ್ವಪ್ನದಲ್ಲಿ ಕಂಡುಕೊಂಡು ಹೇಳಿದ್ದು ಅಂತ. ಇದೇ ರೀತಿಯಾಗಿ ಮತ್ತೊಂದು ಮಾತನ್ನು ಕೇಳ್ತೇವೆ, ಇದು ಅವರೇ ಹೇಳಿದ್ದು. ಯುಕ್ತಿಮಲ್ಲಿಕಾದ ಪ್ರಾರಂಭದ ಶ್ಲೋಕದಲ್ಲಿ ಹೇಳುವಾಗ ಕೊನೆಯ ಒಂದು ಸಾಲು, ಮಂಗಳಾಚರಣದಲ್ಲಿ ಕೊನೆಯ ಒಂದು ಸಾಲನ್ನು ಸ್ವಪ್ನದಲ್ಲಿ ಕಾಣ್ತಾರಂತೆ. ಅವರ ಪೂರ್ವಾಶ್ರಮದ ತಮ್ಮಂದಿರು ಸುರೋತ್ತಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಮೊದಲನೆಯದ್ದು ಭಕ್ತ್ಯ, ಸ್ತುತ್ಯ, ವಿರಕ್ತ್ಯ ಅಂತ ಶ್ಲೋಕ ಪ್ರಾರಂಭ ಆಗಿ 4 ಸಾಲಗಳು ಮುಗಿದ್ರೆ ಕೊನೆಯ ಸಾಲು, ಈ ಸಾಲನ್ನು ರಾಜರು ಸ್ವಪ್ನದಲ್ಲಿ ಮೊದಲು ಕಂಡುಕೊಂಡ್ರು, ಅದಾದ ಮೇಲೆ ಮೇಲಿನ 3 ಸಾಲುಗಳ ರಚನೆಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಸದಾ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ದರೆ ಎಚ್ಚರ, ಸ್ವಪ್ನ, ಸುಷುಪ್ತಿ ಪ್ರತಿಯೊಂದು ಕಾಲದಲ್ಲೂ ಕೂಡ ಭಗವಂತನ ಅನುಸಂಧಾನವನ್ನೇ ಮಾಡಲಿಕ್ಕೆ ಬರೋದು. ಹಾಗಾಗಿ ವಾದಿರಾಜಸ್ವಾಮಿಗಳು ಈ ಲಕ್ಷ್ಮೀ ಶೋಭಾನವನ್ನು ಸ್ವಪ್ನದಲ್ಲಿಯೇ ಕಂಡುಕೊಂಡದ್ದು ಅಂತನ್ನುವುದು ಬಹಳ ದೊಡ್ಡದಾಗಿರುವಂಥ ಮಾತು. ಮೊದಲು ವಾದಿರಾಜಸ್ವಾಮಿಗಳು ಕ್ಷೀರಸಾಗರದಿಂದ ಪ್ರಾದುರ್ಭಾವಗೊಂಡ ಲಕ್ಷ್ಮೀದೇವಿಯ ಬಗ್ಗೆ ಹೇಳ್ತಾ ಹೊರಡ್ತಾರೆ. ಆ ಲಕ್ಷ್ಮೀದೇವಿ ವಿಷಯವನ್ನು ಮುಗಿಸಿದ ಮೇಲೆ ಇತರ ದೇವತೆಗಳ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಇತರ ದೇವತೆಗಳಲ್ಲಿ ಏನೇನು ದೋಷಗಳಿವೆ ಅಂತ. ಅದು ಮುಗಿದ ಮೇಲೆ ಭಗವಂತನಲ್ಲಿ ಯಾವ ದೋಷಗಳು ಇಲ್ಲ, ಅವನು ಗುಣಪೂರ್ಣನಾಗಿದ್ದಾನೆ ಅಂತ ಹೇಳ್ತಾರೆ. ಅದೂ ಮುಗಿದ ಮೇಲೆ ಮಹಾಲಕ್ಷ್ಮೀದೇವಿ ಭಗವಂತನಿಗೆ ವರಮಾಲೆಯನ್ನು ಹಾಕಿದ್ಲು ಅಂತ ಗ್ರಂಥವನ್ನು ಅಲ್ಲಿಗೋಗಿ ನಿಲ್ಲಿಸ್ತಾರೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂಧರದ ತ್ರಿವಿಕ್ರಮ ರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೇ. ಅಲ್ಲಿಗೆ ಮಾಲೆಯನ್ನು ಹಾಕಿ ಲಗ್ನವಾಯಿತು ಅಂತ ಹೇಳ್ತಾರೆ.
ಅದಾದ ಮೇಲೆ ಹಸೆ ಕರೆಯುವ ಹಾಡುಗಳನ್ನು ಹೇಳ್ತಾ ಬರ್ತಾರೆ. ಈ ಎಲ್ಲ ಪದ್ಯಗಳನ್ನು ಮುಕ್ತಾಯ ಮಾಡಿ ಕೊನೆಗೆ ರಾಜರು ಒಂದು ಮಾತು ಹೇಳ್ತಾರೆ, ಜಯವಿತ್ತ ಕ್ಷೀರಾಂಬುಧಿಯಲ್ಲಿ ತನ್ನ ಪ್ರಿಯಳಾದ ಲಕುಮಿಗೆ ಹಯವದನ ಅಂಥೇಳಿ. ಲಕ್ಷ್ಮೀದೇವಿಗೆ ಭಗವಂತ ಜಯವನ್ನು ತಂದುಕೊಟ್ಟನಂತೆ. ಏನು ಜಯವನ್ನು ತಂದುಕೊಟ್ಟದ್ದು? ಲಕ್ಷ್ಮೀದೇವಿ ಏನು ಜಯ ಕೇಳಿದ್ಲು, ಏನು ಕೇಳಿದ್ಲು? ನಾನು ಸರ್ವೋತ್ತಮನಾದ ಭಗವಂತನನ್ನೇ ಲಗ್ನ ಮಾಡಿಕೊಳ್ಬೇಕು ಅಂತ ಅವಳು ಸಂಕಲ್ಪ ಮಾಡಿಕೊಂಡಿದ್ಲು. ಆ ಭಗವಂತನನ್ನೇ ಲಗ್ನ ಮಾಡಿಕೊಳ್ಬೇಕು ಅಂತ ಸಂಕಲ್ಪಕ್ಕೆ ಜಯ ತಂದುಕೊಟ್ಟದ್ದು ಯಾರು ಅಂದರೆ ಪರಮಾತ್ಮ. ಅವನೇ ಅನುಗ್ರಹವನ್ನು ಮಾಡಿ ಲಕ್ಷ್ಮೀದೇವಿ ತನ್ನನ್ನು ವಿವಾಹ ಮಾಡಿಕೊಳ್ಳುವಂತೆ ಮಾಡಿದ್ದು ಅಂತ. ಎರಡು ಅಂಶಗಳು ಲಕ್ಷ್ಮೀ ಶೋಭಾನದಲ್ಲಿ ನಾವು ಕಾಣಲಿಕ್ಕೆ ಇರುವಂತಹದ್ದು. ಒಂದು, ಸ್ವಪ್ನದಲ್ಲಿ ಕಾಣಿಸಿಕೊಂಡ ಪದ್ಯ. ಎರಡು, ಲಕ್ಷ್ಮೀದೇವಿಯ ಸಂಕಲ್ಪ, ಭಗವಂತ ಸರ್ವೋತ್ತಮ, ಸರ್ವೋತ್ತಮನಾದ ಭಗವಂತನನ್ನೇ ವಿವಾಹ ಮಾಡಿಕೊಳ್ತೇನೆ ಅನ್ನೋದು. ಇವೆರಡೂ ಕೂಡ ರಾಜರು ಕೊನೆಯಲ್ಲಿ ತಿಳಿಸ್ತಾರೆ, ದೇವರೇ ಅವಳಿಗೆ ಜಯವನ್ನು ನೀಡಿದ ಅಂತ. ಯಾವಾಗ ಈ ಗ್ರಂಥ ಇದು ಸ್ವಪ್ನಕ್ಕೆ ಸಂಬಂಧಿಸಿದ್ದು ಅಂತಾಯಿತೋ ಆಗ ಅವಸ್ಥಾತ್ರಯಗಳನ್ನು ನಿಯಮಿಸುವಂತಹ ಭಗವಂತನ ರೂಪಗಳಿವೆ. ವಿಶ್ವನಾಮಕ ಭಗವಂತ ಎಚ್ಚರದ ಅವಸ್ಥೆಯನ್ನು ನೋಡಿಕೊಂಡ್ರೆ, ಪ್ರಾಜ್ಞನಾಮಕ ಭಗವಂತ ಗಾಢವಾದ ನಿದ್ರಾವಸ್ಥೆಯನ್ನು ನೋಡಿಕೊಳ್ತಾನೆ, ತೈಜಸ ನಾಮಕ ಭಗವಂತ ಸ್ವಪ್ನವನ್ನು ನೋಡಿಕೊಳ್ತಾನಂತೆ. ಹಾಗಾದರೆ ಸ್ವಪ್ನದಲ್ಲಿ ಈ ಪದ್ಯ ನಡೆಯಬೇಕಾಗಿದ್ದರೆ ಹಯಗ್ರೀವಾಭಿನ್ನನಾದ ತೈಜಸ ರಾಜನ ಮೇಲೆ ಎಷ್ಟು ಪೂರ್ಣಾನುಗ್ರಹವನ್ನು ಮಾಡಿರಬೇಕು? ಆ ತೈಜಸನ ಅನುಗ್ರಹ ಇದ್ದದ್ದಕ್ಕಾಗಿಯೇ ರಾಜರು ಅಷ್ಟು ಸುಲಭವಾಗಿ, ಸಲೀಸಾಗಿ, ಸರಸವಾಗಿ, ಮಧುರವಾಗಿ ಆ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆದದ್ದು. ಇಲ್ಲದೇ ಇದ್ದರೆ ಇಷ್ಟು ಸೊಗಸಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವಾದರಾಜ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಯಾವಾಗಲೂ ಹೇಳ್ತಿರೋದು, ದೇವರು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ. ಏನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂದರೆ ಏನು? ಕರ್ತುಂ ಸಮರ್ಥ ಅಂದರೆ ಇಂಥ ಗ್ರಂಥವನ್ನು ನನ್ನಿಂದ ಬರೆಸಲಿಕ್ಕೆ ಸಮರ್ಥ. ಅಕರ್ತುಂ ಸಮರ್ಥ ಅಂತಂದರೆ ಇಂಥ ಗ್ರಂಥವನ್ನು ಇನ್ಯಾರ ಕಡೆಯಿಂದ ಬರೆಸದೇ ಇರುವಂತೆ ನೋಡಿಕೊಳ್ಳಿಕ್ಕೆ ಸಮರ್ಥ. ಅನ್ಯಥಾ ಕರ್ತುಂ ಸಮರ್ಥ ಅಂದರೆ ಬೇರೆ ರೀತಿಯಿಂದ ಗ್ರಂಥ ಬರೆಸ್ತಾನೆ. ಹೀಗೆ ಮೂರೂ ಮಾಡ್ತಾನೆ ನನ್ನ ದೇವರು ಅಂತ ಹೇಳ್ಕೊಳ್ತಾರೆ. ಯಾವಾಗಲೂ ರಾಜರಿಗೆ ಅದೊಂದು ಹೆಮ್ಮೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ದೇವರು ಅಂದರೆ ನನ್ನಿಂದಲೇ ಈ ಕೆಲಸ ಮಾಡ್ತಾನೆ, ಬೇರೆಯವರಿಂದ ಈ ಕೆಲಸ ಮಾಡಿಸ್ಲಿಕ್ಕೆ ಬಿಡೋದಿಲ್ಲ, ಬೇರೆಯವರಿಂದ ಬೇರೆ ಕೆಲಸವನ್ನು ಮಾಡಿಸ್ತಾನೆ ಅಂತ. ಹಾಗೆ ಅವರ ಲಕ್ಷ್ಮೀ ಶೋಭಾನ ಗ್ರಂಥ ಇರಬಹುದು, ರುಕ್ಮಿಣೀಶ ವಿಜಯ ಇರಬಹುದು, ಯುಕ್ತಿ ಮಲ್ಲಿಕಾ ಇರಬಹುದು, ದಶಾವತಾರ ಸ್ತುತಿ ಇರಬಹುದು, ಎಲ್ಲ ಗ್ರಂಥಗಳು ಹಾಗೇ ಇರುವಂತಹದ್ದು. ಅದನ್ನು ಅದರಲ್ಲಿ ಲಕ್ಷ್ಮೀ ಶೋಭಾನದಲ್ಲಿ ಎಲ್ಲ ಪದ್ಯವನ್ನು ಈ ಅರ್ಧ ಗಂಟೆಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಮುಟ್ಲಿಕ್ಕೂ ಬರೋದಿಲ್ಲ. ಒಂದೆರಡು ಮಾತುಗಳನ್ನು ಹೇಳಿ ನನ್ನ ವಿಷಯವನ್ನು ಮುಕ್ತಾಯ ಮಾಡ್ತೇನೆ. ಅದರ ಲಕ್ಷ್ಮೀದೇವಿ ಬಗ್ಗೆ ಹೇಳುವಾಗ ಬಹಳ ಸೊಗಸಾದ ಮಾತುಗಳನ್ನು ಹೇಳ್ತಾರೆ. ಅವರು ಬರುವಾಗಲೇ ಮೊದಲನೆಯದ್ದು, ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು, ಬಾಲೆ ಮಹಾಲಕ್ಷ್ಮಿ ಉದಿಸಿದಳ ಆ ದೇವಿ ಪಾಲಿಸಲಿ ನಮ್ಮ ವಧುವರರ ಅಂತ ಆ ಕ್ಷೀರಸಾಗರ ಮಥನಾದಾಗ ಬಂದ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದಿನ ಪದ್ಯದಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಷಯ ಬರ್ತದೆ. ಏನು ಪದ್ಯ ಬರ್ತದೆ? ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗೀಪ್ಪ, ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಶೋಭಾನೆ. ಹಿಂದಿನ ಪದ್ಯದಲ್ಲಿ ಲಕ್ಷ್ಮೀದೇವಿ ಬಂದಿದ್ದಾಳೆ ಅಂತ ಹೇಳಿದ್ದಾರೆ. ಮುಂದಿನ ಪದ್ಯದಲ್ಲಿ ಇದ್ದಕ್ಕಿದ್ದಂತೆ ಬ್ರಹ್ಮದೇವರ ಪ್ರಳಯದಲ್ಲಿ ನಾರಾಯಣನ ಜೊತೆಗೆ ಸುಮ್ಮನೆಯಾಗಿ ಮಲ್ಕೊಂಡಿದ್ದಾಳೆ ಅಂತ ಶುರು ಮಾಡ್ತಾರೆ. ಹಿಂದೆ ಮುಂದೆ ಏನು ಬಂತು, ಯಾಕೆ ಬಂತು ಅಂತ ತಿಳಿಯೋದಿಲ್ಲ. ಇದಿರಲಿ, ಇದು ಒಂದು ಪದ್ಯ ಇಟ್ಕೊಳ್ರಿ. ಆದರೆ ಮುಂದಿನ ಪದ್ಯ ನೋಡಿದ್ರೆ ಬಹಳ ಆಶ್ಚರ್ಯ. ಲಗ್ನ ಮಾಡಿಕೊಳ್ಳಿಕ್ಕೆ ಬರಬೇಕಾದ ಹೆಣ್ಣು ಅವಳು ಕನ್ನೆ ನೋಡಿದರೆ, ಆಗ ಬರುವಾಗ ಹೇಗೆ ಬಂದಿದ್ಲು ಅಂದರೆ, ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರಯುಗದಿ, ಅಂಬುಜವೆರಡು ಕರಯುಗದಿ ಧರಿಸಿ ಪೀತಾಂಬರ ಬುಟ್ಟು ಮೆರೆದಳೆ ಶೋಭಾನೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಆಗಲೇ ಮಂಗಳಸೂತ್ರವನ್ನು ಕಟ್ಟಿಕೊಂಡೇ ಬಂದಿದ್ಲಂತೆ ಅಲ್ರಿ. ಲಗ್ನ ಆದ ಮೇಲೆ ಅಂದರೆ ವರ ಕಟ್ಟಬೇಕಾದ ಮಂಗಳಸೂತ್ರ, ಇವಳಿನ್ನೂ ಈಗ ತಾನೇ ಪ್ರಾದುರ್ಭಾವಗೊಂಡಿದ್ದಾಳೆ, ಎದ್ದು ಬಂದಿದ್ದಾಳೆ ಹಾಲಿನ ಸಾಗರದಿಂದ, ಆಗಲೇ ಮಂಗಳಸೂತ್ರ ಬಂದಿದೆಯಲ್ಲ ಅಂದರೆ ಏನರ್ಥ ಹೇಳೋಣಂತೆ. ಇದೆಲ್ಲ ಏನು ಹೇಳಲಿಕ್ಕೆ ಹೊರಡುತ್ತಾರೆ ರಾಜರು ಅಂತ ಒಮ್ಮಿಂದೊಮ್ಮೆಲೆ ತಿಳಿಯೋದಿಲ್ಲ. ಅದಕ್ಕೆ ನಮಗೆ ಅರ್ಥ ಆಗಬೇಕಾದರೆ ರುಕ್ಮಿಣೀಶ ವಿಜಯವನ್ನು ನೋಡಬೇಕು. ರುಕ್ಮಿಣೀಶ ವಿಜಯವನ್ನು ನೋಡಿದಾಗ ಮಾತ್ರ ಈ ಲಕ್ಷ್ಮೀ ಶೋಭಾನದ ವಿಚಾರ ಏನು ಅಂತ ತಿಳಿಯುತ್ತದೆ. ಅಲ್ಲಿ ಏನು ಮಾಡ್ತಾರೆ ರುಕ್ಮಿಣೀಶ ವಿಜಯದಲ್ಲಿ ರಾಜರು ಅಂದರೆ,
ಕೃಷ್ಣಾವತಾರ ಆದ ಪ್ರಸಂಗವನ್ನು ಹೇಳ್ತಾ ಇರುವಾಗ ಯದೀಹ ಜಾತೋ ವಸುದೇವ ವೀರ್ಯಾತ್ ತದಾ ಕುತಸ್ತಸ್ಯ ವಿಭೂಷಣಾನಿ ಅಂತ ಕೇಳ್ತಾರೆ. ಕೃಷ್ಣ ಭಗವಂತನ ಅವತಾರ, ಅವ ಸಾಮಾನ್ಯ ವ್ಯಕ್ತಿ ಅಲ್ಲ. ಅದು ನಿಮಗೆ ತಿಳಿಬೇಕು ಅಂತಾದರೆ ಹೇಗೆ ತಿಳ್ಕೊಳ್ಳೋದು? ಒಂದು ವೇಳೆ ವಸುದೇವನಿಂದಲೇ ಈತ ಹುಟ್ಟಿದ್ದ ಅಂತಾದರೆ ಅವನ ಮೈ ಮೇಲೆ ಎಲ್ಲ ಆಭರಣಗಳು, ಪೀತಾಂಬರ ಇದೆಲ್ಲ ಹೇಗೆ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿದ್ದದ್ದೇನು? ಕೃಷ್ಣಾವತಾರ ಆದಾಗ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸ ಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಆ ಭಗವಂತ ಅವತಾರ ಮಾಡಿ ಬಂದಾಗ ಕೈಯಲ್ಲಿ ಶಂಖಚಕ್ರಾದಿಗಳನ್ನು ಹಿಡಿದುಕೊಂಡಿದ್ದಾನೆ, ಕಿರೀಟವನ್ನು ಹಾಕ್ಕೊಂಡು ಬಂದಿದ್ದಾನೆ, ಪೀತಾಂಬರ ಉಟ್ಕೊಂಡು ಬಂದಿದ್ದಾನೆ ಅಂತ. ಹಾಗಾದರೆ ಭಾಗವತದಲ್ಲಿ ಇದ್ದ ಈ ಮಾತನ್ನು ರುಕ್ಮಿಣೀಶ ವಿಜಯದಲ್ಲಿ ಪ್ರಶ್ನಿಸುವಾಗ ಏನು ಕೇಳ್ತಾರೆ ಅಂದರೆ, ನಿಜವಾಗಿಯೂ ವಸುದೇವನ ಮಗನಾಗಿದ್ದರೆ ಇಷ್ಟೆಲ್ಲ ಆಭರಣಗಳು ಅವನಿಗೆ ಹೇಗೆ ಬಂದವು ಹೇಳ್ರಿ? ಯಾಕೆಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಮಕ್ಕಳು ಹುಟ್ಟುವಾಗ ಮೈ ಮೇಲೇನು ಆಭರಣ ಇರೋದಿಲ್ಲ, ಕಿರೀಟ ಇರೋದಿಲ್ಲ, ವಸ್ತ್ರ ಇರೋದಿಲ್ಲ, ಏನೂ ಇಲ್ಲದೆಯೇ ಹಾಗೆಯೇ ಹುಟ್ಟಿ ಬರ್ತೇವೆ ನಾವೆಲ್ಲ. ಹೀಗಿರುವಾಗ ಕೃಷ್ಣನ ಮೈ ಮೇಲೆ ಇಷ್ಟೆಲ್ಲ ಆಭರಣಗಳು ಇದ್ದದ್ದು ನೋಡಿದರೆ ಏನು ತಿಳಿತದೆ ಅಂದರೆ, ಇವನು ವಸುದೇವನಿಂದ ಹುಟ್ಟಿ ಬಂದವನಲ್ಲ ಅಂತ ಸ್ಪಷ್ಟ ಆಗ್ತದೆ. ಅದೇ ಯುಕ್ತಿಯನ್ನೇ ಲಕ್ಷ್ಮೀ ಶೋಭಾನದಲ್ಲಿ ಬಳಸಿಕೊಳ್ಳುತ್ತಾರೆ. ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಬಂದ ಕೂಡಲೇ ಏನು ಅನಿಸಬಾರದು ಅಂದರೆ, ವರುಣನ ಮಗಳಿವಳು, ವರುಣನಿಂದ ಹುಟ್ಟಿ ಬಂದವಳು ಅಂತ ಕಲ್ಪನೆ ಬರೋದು ಬೇಡ. ಯಾಕೆ? ಬರುವಾಗಲೇನೆ ಸರ್ವಾಭರಣ ಸುಂದರಿಯವಳು, ಮಂಗಳಸೂತ್ರವನ್ನೇ ಕಟ್ಟಿಕೊಂಡು ಬಂದಿದ್ದಾಳೆ. ಇವಳನ್ನು, ಇಂಥವಳನ್ನು ಯಾವ ವರುಣನ ಮಗಳು ಅಂತ ಕರಿಬೇಕು? ಎಲ್ಲಿಂದ ಹುಟ್ಟಿದವಳು ಅಂತ ಕರಿಬೇಕು? ನಿತ್ಯದಲ್ಲಿ ಇರುವಂತಹ ಮಹಾಲಕ್ಷ್ಮೀ ದೇವಿಗೆ ಜನನ ಮರಣಗಳಿಲ್ಲ. ಅದನ್ನು ಹೇಳುವುದಕ್ಕಾಗಿ ರಾಜರು ಎರಡು ಯುಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ, ನಮ್ಮ ನಾರಾಯಣಗೂ ಈರಮ್ಮೆಗೂ ಅಡಿಗಡಿಗೂ ಜನ್ಮವೆಂಬುದು ಸಂಸಾರ. ಅದು ಬ್ರಹ್ಮದೇವರ ಪ್ರಳಯದಲ್ಲಿಯೂ ಲಕ್ಷ್ಮೀದೇವಿ ಇದ್ಲಂತೆ, ಪರಮಾತ್ಮನದು ಪ್ರಾಸಂಗಿಕವಾಗಿ. ಯಾಕೆಂದರೆ ಈಗ ಪರಮಾತ್ಮನ ವಿಷಯ ಪ್ರಾರಂಭ ಆಗಿಲ್ಲ, ಬರಬೇಕಾದದ್ದು ಮುಂದೆ ಪರಮಾತ್ಮನದ್ದು. ಆಗ ಹೇಳವರಿದ್ದಾರೆ, ದೇವರಿಗೆ ಜನ್ಮ ದೇವರಿಗೆ ಮರಣ ಯಾವುದೂ ಇಲ್ಲ ಅಂತ ಮುಂದೆ ಹೇಳವರಿದ್ದಾರೆ. ಆದರೆ ಈಗ ಲಕ್ಷ್ಮೀದೇವಿಯ ವಿಚಾರವನ್ನು ಹೇಳುವಾಗಲೇನೆ ಭಗವಂತನ ವಿಚಾರವನ್ನು ತಗೊಳ್ತಾರಷ್ಟೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ಅಂತ. ನಾ ಲಕ್ಷ್ಮೀನಾರಾಯಣರು ಪ್ರಳಯ ಕಾಲದಲ್ಲಿ ಸುಮ್ಮನೆ ಮಲಗಿರ್ತಾರಂತ. ಯಾಕೆ? ನಮ್ಮಲ್ಲಿ ಸುಮ್ಮನೆ ಮಲ್ಕೊಳ್ಳೋದು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಏನೆರಡು ಅರ್ಥ? ಸುಮ್ಮನೆ ಮಲಗ್ಯಾರ ಅಂದರೆ ಏನು ಕೆಲಸ ಇಲ್ಲ ಅದಕ್ಕೆ ಸುಮ್ಮನೆ ಮಲಗಿದ್ದಾರೆ ಅಂತ ಅರ್ಥ. ಏನು ಕೆಲಸ ಇಲ್ಲ ಆದ್ದರಿಂದ ಸುಮ್ಮನೆ ಮಲಗಿದ್ದಾರೆ ಒಂದು, ಅಥವಾ ಸುಮ್ಮನೆ ಮಲಗಿದ್ದಾರೆ ಅಂದರೆ ನಿದ್ದೆ ಹತ್ತಿಲ್ಲ ಸುಮ್ಮನೆ ಮಲಗಿದ್ದಾರೆ ಅಂತ ಮತ್ತೊಂದು ಅರ್ಥ. ಎರಡು ಅರ್ಥಗಳಿದೆ ಸುಮ್ಮನೆಯಾಗಿ ಮಲಗಿಪ್ಪ ಅನ್ನೋದಕ್ಕೆ. ಎರಡೂ ಅರ್ಥವೂ ಉಂಟು. ಯಾಕೆಂದರೆ ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ನಾರಾಯಣನಿಗೆ ನಿದ್ರೆಯೇ ಇಲ್ಲ. ಅವನಿಗೆ ನಿದ್ರೆ ಯಾವಾಗ ಬರಬೇಕು? ಯಾವಾಗಲೂ ನಿದ್ದೆ ಬರೋದಿಲ್ಲ, ಆದ್ದರಿಂದ ಸುಮ್ಮನೆಯಾಗಿ ಮಲಗಿಪ್ಪ, ನಿದ್ರೆ ಇಲ್ಲದೆ ಮಲಗಿದ್ದಾನೆ. ಅಥವಾ ಸುಮ್ಮನೆಯಾಗಿ ಮಲಗಿಪ್ಪ ಅಂದರೆ ಏನು ಕೆಲಸ ಇಲ್ಲ ಅವಾಗ, ಸೃಷ್ಟಿ ಸ್ಥಿತಿ ಲಯ ಯಾವ ಕೆಲಸಗಳು ಇಲ್ಲ ಅವಾಗ, ಹಾಗಾಗಿ ಸುಮ್ಮನೆಯಾಗಿ ಮಲಗಿಪ್ಪ ಅಂತ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ಹೀಗೆ ಎರಡೂ ಅರ್ಥಗಳನ್ನು ಮಾಡಲಿಕ್ಕೆ ಬರ್ತದೆ. ಇದು ಮುಗಿದ ಮೇಲೆ ಮಂಗಳಸೂತ್ರಗಳು, ಆಭರಣಗಳು ಎಲ್ಲ ಹಾಕ್ಕೊಂಡದ್ದು ಒಂದೊಂದು ಮಾತುಗಳಿವೆ. ಹೂಗಳನ್ನು ಹಾಕ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ. ಯಾವ ಯಾವ ಹೂಗಳು? ಅವಳು ಹಾಕ್ಕೊಂಡಿರುವಂಥ ಕುಂಕುಮ, ಕೈಯಲ್ಲಿರುವ ಬಳಿ, ಕೊನೆಗೆ ಒಂದು ಪದ್ಯದಲ್ಲಿ ಹೇಳ್ತಾ ಲಕ್ಷ್ಮೀದೇವಿ ಬಂದ್ಲು ಆ ಸಭೆಗೆ ಅಂತ ಹೇಳ್ತಾ, ಕಾಲುಂಗೂರ ಘಲು ಕೆನಲು ಅಂತ ಕರೀತಾರೆ. ಕಾಲಲ್ಲಿ ಹಾಕ್ಕೊಂಡಿರುವಂಥ ಉಂಗುರ ಅದು ಘಲ್ ಅಂತ ಶಬ್ದ ಮಾಡ್ತಾ ಇದೆ, ಬರ್ತಿದ್ದಾಳೆ ಅಂತ ತಿಳಿಸ್ತಾರೆ. ಸಾಮಾನ್ಯವಾಗಿ ಕೈಗೆ ಉಂಗುರ ಹಾಕ್ಕೊಳ್ಳೋದು ಕೇಳಿರ್ತೀವಿ, ಕೈಯಲ್ಲಿ ಉಂಗುರ ಇರ್ತದೆ ಅಂತ. ಇದು ಕಾಲಲ್ಲಿ ಉಂಗುರ, ಅದೇನು ಕಾಲಲ್ಲಿ ಉಂಗುರ ಯಾಕೆ ಅಂತ ಕೇಳ್ತಾರೆ. ಯಾರೋ ನಮ್ಗೆ ಹಿರಿಯರು ಹೇಳ್ತಿದ್ರು, ಕೈಗೆ ಉಂಗುರ ಹಾಕ್ಕೊಳ್ಳೋದಕ್ಕೊಂದು ಕಾರಣ, ಬೇರೆ ಬೇರೆಯವರಲ್ಲಿ ಅದೇ ವಿವಾಹದ ಸೂಚಕ, ಉಂಗುರ ಹಾಕ್ಕೊಂಡಿದ್ರೆ ಮದುವೆ ಆಯಿತು ಅಂತ ಬೇರೆಯವರಲ್ಲಿ. ನಮ್ಮಲ್ಲಿ ಕೈಗೆ ಉಂಗುರ ಹಾಕ್ಕೊಂಡ್ರೆ ಮದುವೆ ಅಲ್ಲ, ಕಾಲಿಗೆ ಉಂಗುರ ಹಾಕ್ಕೊಂಡ್ರೆ ಮದುವೆ ಅಷ್ಟೆ. ಯಾಕೆ ಅಂದರೆ ಹೀಗೆ ಶಾಸ್ತ್ರ ಹೇಳ್ತದಂತೆ, ಕಾಲಿಗೆ ಉಂಗುರವನ್ನು ತೊಡಸೋದು, ಕಾಲುಂಗುರವನ್ನು ತೊಡಸೋದು
ಆ ಹೆಣ್ಣು ಒಂದು ಗೋತ್ರದಿಂದ ಇನ್ನೊಂದು ಗೋತ್ರಕ್ಕೆ ಬಂದಿದ್ದಾಳೆ ಅಂತ ತಿಳಿಸುವ ಸಾಧನ ಅದು. ಅಲ್ಲಿವರೆಗೆ ತಂದೆ ಗೋತ್ರದಲ್ಲಿ ಇದ್ಲು, ಇವತ್ತಿನಿಂದ ಗಂಡನ ಗೋತ್ರಕ್ಕೆ ಬಂದ್ಲು ಅಂತ. ಆ ಗೋತ್ರ ವ್ಯತ್ಯಾಸ ಆಯಿತು ಅಂತ ಹೇಳುವ ಚಿಹ್ನೆ ಲಕ್ಷಣ ಯಾವುದು ಅಂದರೆ ಕಾಲುಂಗುರ ಅಂತ ಹೀಗೆ ಹಿರಿಯರು ಹೇಳ್ತಿರ್ತಾರೆ, ಶಾಸ್ತ್ರಕಾರರು ಓದಿದ್ದನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ಕಾಲುಂಗುರವನ್ನು ಹಾಕ್ಕೊಂಡು ಬಂದ್ಲು ಅಂತ. ಒಟ್ಟಿನಲ್ಲಿ ಮೊದಲನೇ ಭಾಗದಲ್ಲಿ ವಾದಿರಾಜಶ್ರೀ ಚರಣರು ಲಕ್ಷ್ಮೀದೇವಿ ಸರ್ವಾಲಂಕಾರ ಭರಿತಳಾಗಿ ಸಭೆಗೆ ಬಂದ್ಲಂತ. ಎಲ್ಲಿ ಸಭೆ? ಆ ಕ್ಷೀರಸಾಗರದ ದಂಡೆಯ ಮೇಲೆ ಸಭೆ ನಡೀತಾ ಇತ್ತು. ಅಲ್ಲೇನು ನಡೀತಾ ಇತ್ತು? ಎಲ್ಲರೂ ಬಂದು ಸೇರಿದ್ರಂತ. ಯಾರ್ಯಾರು ಸಾಗರಕ್ಕೆ ಮಥನಕ್ಕೆ ಬಂದಿದ್ರಲ್ಲ ದೇವತೆಗಳು, ಎಲ್ಲ ದೇವತೆಗಳು ಲಕ್ಷ್ಮೀದೇವಿ ಕೈಯಲ್ಲಿ ಮಾಲೆಯನ್ನು ಹಿಡ್ಕೊಂಡು ಬಂದದ್ದನ್ನು ನೋಡಿ ಸಾಲಾಗಿ ಕೂತ್ಕೊಂಡ್ರಂತ. ರಾಜರದನ್ನು ಎಷ್ಟು ಚೆಂದಾಗಿ ವರ್ಣನೆ ಮಾಡ್ತಾರೆ. ಸಾಲಾಗಿ ಕುಳ್ಳಿದ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಅಂತ. ಸಾಲಾಗಿ ಕೂತ್ಕೊಂಡಿರುವಂಥ ದೇವತೆಗಳನ್ನು ನೋಡಿ ಆಲೋಚನೆ ಮಾಡಿಲ್ಲಂತ ಕಾವ್ಯದ ಭಾಷೆಯಲ್ಲಿ ಹೇಳಿದ್ದು. ಯಾಕೆ ಕಾವ್ಯದ ಭಾಷೆಯಲ್ಲಿ ಹೇಳಿದ್ದು ಅನ್ನೋದು ಅಂದರೆ, ಲಕ್ಷ್ಮೀದೇವಿ ವಿಚಾರ ಮಾಡ್ತಾಳೆ ಅಂದರೆ ಪರಮಾತ್ಮನ ಬಗ್ಗೆ ಅಷ್ಟೇ ವಿಚಾರ ಮಾಡೋದು, ಉಳಿದವ್ರ ಬಗ್ಗೆ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಲಕ್ಷ್ಮೀದೇವಿಗೆ. ಲಕ್ಷ್ಮೀದೇವಿ ಅನಾಲೋಚನೇಪಿ, ಅವಳು ಏನೂ ಜಗತ್ತಿನ ಬಗ್ಗೆ ಆಲೋಚನೆ ಮಾಡದೇ ಇದ್ದರೂ ಜ್ಞಾನ ಉಂಟು. ಆದರೆ ರಾಜರು ಕಾವ್ಯದ ಭಾಷೆಯಲ್ಲಿ ಹೇಳ್ತಾರೆ, ಎಲ್ಲ ಕುಳಿತವರನ್ನು ನೋಡಿ ಆಲೋಚನೆ ಮಾಡಿಲ್ಲಂತ. ಏನು ಆಲೋಚನೆ ಮಾಡಿದ್ಲು? ನಾನು ಯಾರನ್ನು ವಿವಾಹ ಮಾಡಿಕೊಳ್ಬೇಕಾಗಿದೆ? ಆ ಪರಮಾತ್ಮ, ಅವನಲ್ಲಿ ಏನೂ ದೋಷಗಳಿಲ್ಲ ಅಂತ ಹೇಳಬೇಕಾದರೆ ಈಗ ಇಲ್ಲಿ ಕುಳಿತವರಲ್ಲಿ ದೋಷಗಳಿವೆ ಅಂತ ತೋರಿಸ್ಬೇಕು. ವಾದಿರಾಜರ ಆ ಒಂದು ಪಾಂಡಿತ್ಯ, ಆ ಒಂದು ಅನುಸಂಧಾನ ಎಷ್ಟು ಚೆಂದಾಗಿದೆ ಅಂತ ಈ ಪದ್ಯಕ್ಕೆ ಹೊರಗತ್ತದು. ಎಲ್ಲ ದೇವತೆಗಳು ಕೂತಿದ್ದಾರೆ ಸಾಲಾಗಿ, ಈ ದೇವತೆಗಳಲ್ಲಿ ದೋಷ ಹೇಳಬೇಕು. ಹೇಗೆ ಹೇಳಬೇಕು? ದೋಷ ಹೇಳಿದ್ಲು ಅಂತ ಒಂದು ಪದ್ಯವನ್ನು ಹೇಳ್ತಾರೆ ರಾಜರು. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ, ಈ ಪದ್ಯ ನೋಡ್ರಿ ಅದು ರಾಜರದು ಎಷ್ಟು ಚೆಂದ ಅನುಸಂಧಾನ ತಿಳಿತದೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳೆಣಿಸಿದಳು ಶೋಭಾನೇ. ಏನು ಮಾಡಿದ್ದಾಳೆ? ಎಲ್ಲರಲ್ಲಿ ಇದ್ದ ದೋಷವನ್ನು ಹೇಳಿದ್ದಾಳೆ, ಆದರೆ ಯಾರ ಹೆಸರನ್ನು ಹೇಳಿಲ್ಲ. ರಾಜರು ಹೇಳಿದ್ದಿಷ್ಟೇ, ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ, ಎಲ್ಲಿ ನನ್ನ ಮಕ್ಕಳ ದೋಷವನ್ನು ನಾನೇ ಹೇಳೋ ಪ್ರಸಂಗ ಬಂತಲ್ಲ ಅಂತ ಮನಸ್ಸಿನಲ್ಲೇ ಸಂಕೋಚ ಮಾಡಿಕೊಂಡ್ಲಂತ. ಏನು ತಪ್ಪಾಯಿತು, ಹೇಳಬೇಕಾಗಿದೆ ಹೇಳಿಬಿಡೋಣ ಅಂತಂದರೆ, ಲೋಕದ ನಿಯಮ ಏನು ಅಂದರೆ ಗುಣಗಳನ್ನು ಬೇರೆಯವರು ಹೇಳಬೇಕು, ದೋಷಗಳನ್ನು ತಾಯಿ ಹೇಳಬೇಕು ಅಂತ ನಿಯಮ. ನಮ್ಮ ಮಕ್ಕಳ ಗುಣಗಳನ್ನು ನಾವೇ ಹೇಳಬಾರ್ದ್ರಿ, ನಮ್ಮ ಮಕ್ಕಳ ಗುಣ ನಾವೇ ಹೇಳಿದರೆ ಇಲ್ಲದ ಸಲದ್ದೆಲ್ಲ ಹೇಳ್ತಿರ್ತೀವಿ ಅಂತ ಅರ್ಥ, ದೋಷ ಹೇಳಿದರೆ ನಾವು ಸರಿ ಹೇಳ್ತೀವಿ ಅಂತ. ಹಾಗಾದ್ರೆ ಲಕ್ಷ್ಮೀದೇವಿ ಆಲೋಚನೆ ಮಾಡಿಲ್ಲು. ರಾಜರ ಚಿಂತನೆ, ಒಂದು ವೇಳೆ ಈ ದೇವತೆಗಳಲ್ಲಿ ದೋಷ ಇದೆ ಅಂತ ತಾಯಿಯಾದ ನಾನೇ ಹೇಳಿಬಿಟ್ರೆ ಲೋಕದಲ್ಲಿ ಅವರ ಪೂಜೆ ನಡೆಯೋದು ಹಾಗೆ ಮುಂದೆ? ಲಕ್ಷ್ಮೀದೇವಿನೇ ಇಷ್ಟು ದೋಷ ಹೇಳಿದ್ದಾಳೆ ಅಂದಮೇಲೆ ನಾವು ಯಾಕೆ ಆ ದೇವತೆಗಳ ಪೂಜೆಯನ್ನು ಮಾಡಬೇಕು ಅಂತ ಎಲ್ಲಿಯಾದರೂ ಲೋಕದಲ್ಲಿ ಅವರ ಪೂಜೆ ತಪ್ಪಿತು, ಅದಕ್ಕಾಗಿ ದೋಷ ಹೇಳುವುದಕ್ಕೆ ಒಂದು ಸರ್ತಿ ಸಂಕೋಚ ಮಾಡಿಕೊಂಡ್ಲು ಅಂತ ರಾಜರ ಚಿಂತನೆ. ಮುಂದಿನ ಕ್ಷಣದಲ್ಲಿ ಹೇಳದೇ ಹೋದರೆ ದೇವರಲ್ಲಿ ದೋಷ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಇವರಲ್ಲಿ ದೋಷ ಇದೆ ಅವರಲ್ಲಿ ದೋಷ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೇಳಿಬಿಡೋಣ. ಹೇಳುವ ಕಾಲದಲ್ಲಿ ಒಂದು ಉಪಾಯ ಮಾಡಿಕೊಂಡ್ಲು. ಏನು ಉಪಾಯ ಮಾಡಿದ್ಲು ಅಂದರೆ, ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳು ಎಣಿಸಿದಳು. ಅವರು ಯಾರ ಹೆಸರನ್ನು ಹೇಳಲಿಲ್ಲ, ಆದರೆ ದೋಷ ಹೇಳ್ಕೋತ ಹೋದ್ಲು ಅಂತ. ಯಾಕೆ ಹೀಗೆ ಹೇಳಿದರು ರಾಜರು? ಯಾಕೆ ಹೀಗೆ ಹೇಳಬೇಕಾಯಿತು? ಹೆಸರು ಹೇಳಿ ದೋಷ ಹೇಳಿದರೆ ಲೋಕಕ್ಕೆಲ್ಲ ಸ್ಪಷ್ಟವಾಗಿ ಗೊತ್ತಾಗಿಬಿಡ್ತದೆ ಇವರಿವರಲ್ಲಿ ಇಂಥಿಂಥ ದೋಷ ಇದೆ ಅಂತ. ಎಷ್ಟು ಚಂದ ಹೇಳ್ತಾಳೆ ಅಂದರೆ, ಮುಂದೆ ಹೇಳುವಾಗ ಕಾಮ ನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ ಹಾರಿದವ ಕಾಮಾಂಧನಾಗಿ ಮುನಿಯ ಕಾಮಿನಿಯ ಗೈದಿದನೊಬ್ಬ ಕಾಮದಿ ಗುರುತಲ್ಪ ಗಾಮೀಯೊಬ್ಬ. ಯಾರ ಹೆಸರು ಹೇಳಲಿಲ್ಲ, ಯಾರ ಹೆಸರು ಹೇಳಲಿಲ್ಲ, ದೋಷವನ್ನು ಹೇಳಿ ಮುಗಿಸಿದ್ಲು. ಹೆಸರು ಹೇಳದೆ ದೋಷ ಹೇಳೋದು ಹೀಗೆ ಯಾಕೆ ಮಾಡಿದ್ಲು? ಎರಡು ಕಾರಣ. ಯಾವ ವ್ಯಕ್ತಿಯಲ್ಲಿ ಏನು ದೋಷ ಇದೆ ಅಂತ ಲೋಕಕ್ಕೆ ಸ್ಪಷ್ಟವಾಗಿ ಗೊತ್ತಾಗೋದು ಬೇಡ, ಒಟ್ಟಿನಲ್ಲಿ ದೋಷ ಇದೆ ಅಂತ ಇಷ್ಟು ಗೊತ್ತಾದರೆ ಸಾಕು.
ಮತ್ತೊಂದು ರಾಜರ ಅನುಸಂಧಾನ ಹೇಗಿದೆ ಅಂದರೆ, ಮಹಾಲಕ್ಷ್ಮೀದೇವಿ ಮಹಾಪತಿವ್ರತೆ ಆದ್ದರಿಂದ ಗಂಡನ ಹೆಸರನ್ನು ಹೇಳೋ ಪ್ರಸಂಗ ಬರಬಾರದು ಅಂತ. ಯಾಕೆ? ಇಂದ್ರ, ಚಂದ್ರ, ಬ್ರಹ್ಮ ಎಲ್ಲ ನಾಮಗಳು ಪರಮಾತ್ಮನ ಹೆಸರುಗಳೇ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮ ಮುದಾಹರಂತಿ. ಬ್ರಹ್ಮಸೂತ್ರಗಳು ಹೊರಟಿದ್ದೇ ಅದಕ್ಕೆ. ಅನ್ಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧವಾದ ನಾಮಗಳನ್ನು ಸಮನ್ವಯ ಮಾಡಬೇಕು ಅಂತ ಹೊರಟಿದ್ದು. ಹಾಗಾದರೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳಲ್ಲಿ ಎಲ್ಲ ನಾಮಗಳು ಭಗವಂತನ ನಾಮಗಳು ಅಂತ ಹೇಳಿದಾಗ ಇಂದ್ರ ಅಂತ ಬಾಯಲ್ಲಿ ಹೇಳಿ ಇಂಥ ದೋಷ ಅಂದರೆ ಗಂಡನ ಹೆಸರು ಹೇಳಿದಂತೆ. ಗುರೋರ್ ನಾಮ ನಗಣ್ಣೀಯಾತ್ ಭಾರ್ಯ ಪತೇರಪಿ, ಶಿಷ್ಯ ಗುರುಗಳ ಹೆಸರನ್ನು ಹೇಳಬಾರ್ದು, ಹೆಂಡತಿ ಗಂಡನ ಹೆಸರನ್ನು ಹೇಳಬಾರ್ದು ಅಂತ ಶಾಸ್ತ್ರದಲ್ಲಿ ಇದ್ದ ನಿಯಮ. ಲೋಕದ ನಿಯಮ ಏನಲ್ಲ, ಲೋಕದಲ್ಲಿ ಕರ್ಕೊಳ್ತಿರ್ತಾರೆ ಪಾಪ ತಮ್ಮ ತಮ್ಮ ಗಂಡಂದ್ರನ್ನು. ಗಂಡಂದ್ರಿಗೆ ಎಲ್ಲಿ ಅದೇ ಹೆಸರಲ್ಲೇ ಕರೆದ್ರೆ ಶಾಸ್ತ್ರಕ್ಕೆ ವಿರುದ್ಧ ಆಗ್ತದೆ ಅಂತ ತಾವೇ ನಿಕ್ನೇಮ್ ಇಟ್ಟಿರ್ತಾರೆ. ಕೆಲವೆಲ್ಲ ಹೆಂಡಂದರು ಪಿಕ್ಕು ಪುಕ್ಕು ಟುಕ್ಕು ಅಂತ ಕರ್ಕೋತಿರ್ತಾರೆ ಪಾಪ ಅವರೆಲ್ಲ. ಯಾಕೆ ಅಂದರೆ ಆ ಹೆಸರು ಕರೆದ್ರೆ ಶಾಸ್ತ್ರದಲ್ಲಿ ನಿಷಿದ್ಧ ಆಗ್ತದೆ, ಆದ್ದರಿಂದ ನಾವೇ ಕರೆದ್ಬಿಡೋದು, ನಮಗೇನು ಬೇಕೋ ಅದೇ ಕರ್ಕೊಂಬಿಡೋದು ಅಂತ ಇವರೇ ಒಂದು ಹೆಸರು ಇಟ್ಕೊಂಡು ಕರ್ಕೊಂಬಿಟ್ಟಿರ್ತಾರೆ. ಶಾಸ್ತ್ರದ ನಿಯಮ ಏನು ಅಂದರೆ ಗಂಡನ ಹೆಸರನ್ನು ಹೇಳಬಾರದು. ಬರೇ ಶಾಸ್ತ್ರ ಬರೆದದ್ದಲ್ಲ, ಆ ಬರೆದವನ ಹೆಂಡತಿಯೇ ಆ ಕೆಲಸ ಮಾಡಿ ತೋರಿಸಿದ್ಲು. ಶಾಸ್ತ್ರ ಬರೆದ ಭಗವಂತನ ಪತ್ನಿ ಮಹಾಲಕ್ಷ್ಮೀದೇವಿ ಏನು ಮಾಡಿದ್ಲು ಅಂದರೆ, ನಾನೇ ನನ್ನ ಗಂಡನ ಹೆಸರನ್ನು ಕರೆಯೋದಿಲ್ಲ, ಆದ್ದರಿಂದ ಲೋಕದಲ್ಲಿದ್ದ ಸ್ತ್ರೀಯರು ಕರೆಯಬೇಡ್ರಿ ಅಂತ ತಿಳಿಸಿಕೊಟ್ಲು. ಅವಳೇ ತನ್ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನಂತ ದೋಷಗಳು ಎಣಿಸಿದಳು ಅಂತ ದೋಷಗಳನ್ನು ಹೇಳ್ತಾ ಹೋಗ್ತಾಳೆ. ಹೀಗೆ ಇಲ್ಲಿ ಪ್ರಾರಂಭ ಆದದ್ದು ಎಲ್ಲ ದೇವತೆಗಳ ದೋಷವನ್ನು ಹೇಳ್ತಾ ಹೊರಡ್ತಾಳೆ. ಆ ದೇವತೆಗಳಿಗಿಂತ ಮೊದಲೊಬ್ಬರು ದೋಷ ಹೇಳ್ತಾಳೆ. ಯಾರವರು? ಈ ಲಗ್ನಕ್ಕೆ, ಈ ಸ್ವಯಂವರಕ್ಕೆ, ಈ ವಿವಾಹಕ್ಕೆ ಕೆಲವು ಋಷಿಗಳೆಲ್ಲ ಬಂದು ಕೂತಿದ್ರಂತೆ. ವಿಶ್ವಾಮಿತ್ರರು, ಆಮೇಲೆ ವಸಿಷ್ಠರು, ದೂರ್ವಾಸರು, ಗೌತಮರು, ಈ ಎಲ್ಲ ಋಷಿಗಳು ಕೂಡ ಅಲ್ಲಿ ಇದ್ರಂತೆ. ಅವರು ಸಾಲಿನಲ್ಲಿ ಕುಳಿತಿದ್ದರಿಂದ ಕೈಯಲ್ಲಿ ವರಮಾಲೆಯನ್ನು ಹಿಡಿದ ಲಕ್ಷ್ಮೀದೇವಿ ಅವರಿಗೆ ಹಾಕಲಿಲ್ಲ, ಮುಂದೆ ಹೋದ್ಲು. ಯಾಕೆ ಹಾಕಲಿಲ್ಲ ಅಂದರೆ ಕಾರಣ ಕೊಡಬೇಕು. ಅವ್ರು ಕೇಳ್ತಾರೆ, ನಮಗೆ ಯಾಕೆ ವರಮಾಲೆಯನ್ನು ಹಾಕಲಿಲ್ಲ ನೀನು ಅಂತ ಕಾರಣ ಕೇಳ್ತಾರೆ. ಎಷ್ಟು ಸುಂದರವಾದ ಕಾರಣ ಕೊಡ್ತಾಳೆ ಗೊತ್ತಾ? ನೋಡ್ರಿ, ಮೊದಲೇ ಸಾಮಾನ್ಯವಾಗಿ ಚಾಷ್ಟಿ ಮಾಡ್ತಿರ್ತಾರೆ ಏನು ಲೋಕದಲ್ಲಿ ಅಂದರೆ, ಈ ವೈದಿಕರಿಗೆ ವಿವಾಹ ಆಗೋದೇ ಕಷ್ಟ ಅಂತ ತಿಳ್ಕೊಂಡು ಹೇಳಿ, ಅದರ ಲಕ್ಷ್ಮೀದೇವಿ ಇನ್ನೂ ಸ್ಪೆಷಲ್ಲಾಗಿ ಮಾಡಿ ತೋರಿಸ್ಬಿಟ್ಲು. ಅವಳು ಈ ವೈದಿಕರನ್ನ ಯಾರನ್ನೂ ಮಾಡ್ಕೊಳ್ಳೇ ಇಲ್ಲ, ಮುಂದೆ ಹೋಗ್ಬಿಟ್ಲು ಹಂಗೆ ಅವಳು. ಅದಕ್ಕೆ ವೈದಿಕರಿಗೆ ಲಗ್ನ ಆಗೋದು ಅನ್ನೋದು ಕಷ್ಟದ ಕೆಲಸ ಅಂತ ಅವತ್ತಿನಿಂದ ಇವತ್ತಿನವರೆಗೆ ಹಂಗೆ ಉಳ್ಕೊಂಡ್ಬಿಟ್ಟದು. ಆ ಲಕ್ಷ್ಮೀದೇವಿ ವರಮಾಲೆ ಹಿಡ್ಕೊಂಡು ಬಂದಾಗ ಎಷ್ಟೋ ಜನ ಆಚಾರಗಳು, ಋಷಿಗಳು ಹೋಗಿ ಪಾಪ ಕೂತಿದ್ರಂತೆ. ಬಿದ್ದರೆ ಬಿದ್ದು ನಮ್ಮ ಕೊಳ್ಳಿಗೊಂದು ಮಾಲೆ, ನಮ್ಮದು ಲಗ್ನ ಆದರೆ ಆಗ್ತದೆ ಈ ಗದ್ದಲದಲ್ಲಿ ಅಂತ ಹೇಳಿ. ಕೆಲವೊಮ್ಮೆ ಗದ್ದಲದಲ್ಲಿ ಒಂದಿಬ್ಬರು ಎಕ್ಸ್ಟ್ರಾ ಲಗ್ನ ಆಗೋಗ್ಬಿಟ್ಟಿದ್ದು, ಹಂಗಾಗೋದ್ರೆ ಆಗಿಬಿಡ್ಲಿ ಅಂತ ಒಂದೇನೋ ವಿಚಾರ ಮಾಡಿ ಕೂತಿದ್ರು ಪಾಪ. ಆದರೆ ಲಕ್ಷ್ಮೀದೇವಿ ಕಣ್ಣಲ್ಲಿ ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ಏನು ದೋಷ ಹೇಳಿದ್ರು ಗೊತ್ತಾ ಅವಳು? ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯ ನಿವರು ಒಲಿಸುವರೇ ಶೋಭಾನೇ. ಈ ಎಲ್ಲರಲ್ಲಿ ಇರುವಂತಹ ಒಂದೇ ದೋಷ, ಈ ಮುಂದೆ ಕುಳಿತ ಋಷಿಗಳಲ್ಲಿ ಇರುವ ದೋಷ ಯಾವುದು? ಸಿಟ್ಟು, ಕ್ರೋಧ. ಆ ಸಿಟ್ಟಿದ್ರೆ ಯಾರು ತಾನೇ ಮದುವೆ ಮಾಡ್ಕೊಳ್ಳಿಕ್ಕೆ ತಯಾರಾಗ್ತಾರೆ? ಮಾತಾಡಿದ್ರೆ ಸಿಟ್ಟಿಗೆ ಹತ್ತಿರ್ತಾರೆ ಕೆಲವರು ಮನೆಯಲ್ಲಿ ಗಂಡಂದ್ರು. ಆ ಗಂಡಂದ್ರು ಸಿಟ್ಟಿಗೆ ಹೇಳೋದು ನೋಡಿ ಹೆಣ್ಮಕ್ಳು ಹೆಸರಿಟ್ಬಿಟ್ಟಾರೆ, ದೂರ್ವಾಸ ಬ್ರಾಹ್ಮಣ ಅಂತ ಹೆಸರಿಟ್ಬಿಟ್ಟಾರೆ. ಮನೆಯಾಗ ಯಾರಾದರೂ ಗಂಡ ಸಿಟ್ಟಿಗೆ ಎದ್ರೆ ಹೊರಗೆ ಮಾತಾಡ್ತಿರ್ತಾರೆ ಹೆಣ್ಮಕ್ಳು, ನೋಡ್ತಿರ್ಬೇಕು ಎಲ್ಲಿದ್ದಾರೆ ನಿಮ್ಮ ಮನೆಯವರು, ಆ ದೂರ್ವಾಸ ಬ್ರಾಹ್ಮಣನ ಅಂತ ಕೇಳ್ತಿರ್ತಾರೆ ಇವರು. ಆ ದೂರ್ವಾಸ ಬ್ರಾಹ್ಮಣ ಅಂದರೆ ಯಾವಾಗಲೂ ಸಿಟ್ಟಿಗೆ ಹೇಳುವ ಅಂತ ಅರ್ಥ. ಇನ್ನೂ ಕೆಲವರು ಇರ್ತಾರೆ ರೀ, ಭಾಳ ಗಂಭೀರವಾಗಿ ಮಾತಾಡ್ತಿರ್ತಾರೆ. ಇವತ್ತು ನಮ್ಮ ಮನೆಯಾಗ ನರಸಿಂಹದೇವರು ಬಂದಾರೆ, ಹಾಂ ನರಸಿಂಹದೇವರು ಬಂದಾರೆ ಅಂತಂದ್ರೆ ಈ ಸಿಟ್ಟಾಗಿದೆ ಅಂತ ಅರ್ಥ ಒಳಗಿನ ಕೂತ್ಕೊಂಡದ್ದು. ಹೀಗೆ ಆ ಸಿಟ್ಟು ಮಾಡಿಕೊಳ್ಳೋವ್ರನ್ನ ಕಂಡ್ರೆ ಯಾರೂ ತಯಾರಾಗೋದಿಲ್ಲ. ಅವತ್ತು ಲಕ್ಷ್ಮೀದೇವಿ ಹೇಳಿದ್ದು, ಅಲ್ರೋ ಎಲ್ಲ ಕಷ್ಟಪಟ್ಟು ತಪಸ್ಸು ಮಾಡಿ ಪುಣ್ಯ ಸಂಪಾದನೆ ಮಾಡಿರ್ತೀರಿ. ಪುಣ್ಯ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ ಅಂದರೆ, ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೋ ಫಲವಿಲ್ಲ, ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿ ಒದ್ದಾಡಿಕೊಂಡು ಪುಣ್ಯ ಸಂಪಾದನೆ ಮಾಡಿ ಕೊನೆಗೆ ಕ್ಷಣ ಮಾತ್ರದಲ್ಲಿ ಸಿಟ್ಟಿಗೆದ್ದು ಶಾಪ ಕೊಟ್ಟು ಎಲ್ಲ ಪುಣ್ಯ ಕಳ್ಕೋತಿರಲ್ಲ. ಗೌತಮರು ನೋಡಿ ಅಂತಾಳೆ, ಏನ್ರಿ ಗೌತಮರೇ, ಅಹಲ್ಯ ನಿಮ್ಮ ಕೈ ಹಿಡ್ಕೊಂಡು ಬಂದ್ಲು, ಏನು ಸುಖ ಕಂಡ್ಲ ಅವಳು, ಅಹಲ್ಯಾದೇವಿಗೆ ಕಲ್ಲಾಗುವಂತ ಶಾಪ ಹಾಕಿದ್ರಿ, ಅವಳ ಕಥೆ ಹಾಗಾಯ್ತು. ವಿಶ್ವಾಮಿತ್ರರು ನೋಡಿಕೊಂಡು ರಂಭೆ ಬಂದಿದ್ಲು,
ಆ ರಂಭೆಗೂ ವಿಶ್ವಾಮಿತ್ರರು ಕಲ್ಲಾಗುವಂತ ಶಾಪ ಕೊಟ್ಟರು. ಏನು ಪರಿಸ್ಥಿತಿ! ಆಮೇಲೆ ಜಮದಗ್ನಿಗಳು ಅವರಂತರೂ ಹೆಂಡತಿಯ ತಲೆಯನ್ನೇ ಕತ್ತರಿಸುವಂತ ಹೇಳಿದರು. ಹೀಗೆ ಕೆಲವು ಋಷಿಗಳನ್ನು ತೋರಿಸಿ ತೋರಿಸಿ ಲಕ್ಷ್ಮೀದೇವಿ ಹೇಳ್ತಾರೆ, ಇವರೆಲ್ಲರಲ್ಲೂ ಕೂಡ ಸಹನವೇ ಇಲ್ಲ, ಭಾರೀ ಸಿಟ್ಟಿಗೆಳ್ತಾರೆ. ಸಿಟ್ಟಿಗೆದ್ರು ಅಂದರೆ ಏನು ಶಾಪ ಕೊಡ್ತಾರೆ ಗೊತ್ತಾಗೋದಿಲ್ಲ, ಮೈ ಮೇಲೆ ಎಚ್ಚರವೇ ಇರೋದಿಲ್ಲ, ಆದ್ದರಿಂದ ಇವರನ್ನ ಮಾಡಿಕೊಳ್ಳೋದಿಲ್ಲ ಅಂತ ಹೇಳಿಬಿಟ್ರು. ಅದು ಮುಗಿದ ಮೇಲೆ ಇಬ್ಬರು ಪುರೋಹಿತರನ್ನು ಬೈತಾಳ್ರಿ. ಬಹಳ ವಿಚಿತ್ರ. ಯಾವಾಗಲೂ ನೆನಪಿಟ್ಕೊಳ್ರಿ, ಎಲ್ಲ ಕ್ಷೇತ್ರದಲ್ಲಿಯೂ ಒಳ್ಳೆಯವರು ಕೆಟ್ಟವರು ಅಂತ ಇದ್ದೇ ಇರ್ತಾರೆ. ಒಳ್ಳೆಯ ಡಾಕ್ಟರು ಕೆಟ್ಟ ಡಾಕ್ಟರು, ಒಳ್ಳೆಯ ಪುರೋಹಿತರು ಕೆಟ್ಟ ಪುರೋಹಿತರು, ಒಳ್ಳೆಯ ವಿದ್ವಾಂಸರು ಕೆಟ್ಟ ವಿದ್ವಾಂಸರು, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ, ಯಾವ ಕ್ಷೇತ್ರದಲ್ಲೂ ಒಬ್ಬರೇ ಇದ್ದಾರೆ ಅಂತ ತಿಳಿಬೇಡ್ರಿ. ಆ ಪುರೋಹಿತ ಮಾಡುವಾಗ ಒಳ್ಳೆಯದಾಗಲಿ ಪ್ರಾಮಾಣಿಕವಾಗಿದ್ದ ಪುರೋಹಿತರು ಅಂತಿದ್ದಾರಲ್ಲ, ಅವ್ರನ್ನ ಹೇಳ್ತಿಲ್ಲ. ಈಗ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯ ಎಂಬ ಇಬ್ಬರನ್ನು ಇಟ್ಟುಕೊಂಡು ಅವರಿಬ್ಬರಲ್ಲಿರುವ ದೋಷವನ್ನು ಹೇಳಲಿಕ್ಕೆ ಪುರೋಹಿತರು ಹೇಗಿದ್ದಾರೆ ಅಂತ ಬೈತಾಳೆ. ಸಂಸ್ಕೃತದಲ್ಲಿ ನಮ್ಮ ಗುರುಗಳು ಹೇಳ್ತಿರುವಾಗ ಒಂದು ಶ್ಲೋಕ ಹೇಳ್ತಿರ್ಬೇಕು, ಪುರೋಹಿತ ಅಂತ ಶಬ್ದ ಹ್ಯಾಂಗೆ ಹುಡ್ತು ಅಂತ ಹೇಳಿ. ಒಬ್ಬ ಕವಿ ಸಂಸ್ಕೃತದಲ್ಲಿ ಶ್ಲೋಕ ಮಾಡುವಾಗ ಈ ತರಹ ಬರೆದಿದ್ದಾನೆ. ಏನು? ನಾಲ್ಕು ವ್ಯಕ್ತಿಗಳ ಮೊದಲ ಅಕ್ಷರಗಳನ್ನು ತೆಗೆದುಕೊಂಡು ಒಂದು ವ್ಯಕ್ತಿಯನ್ನು ಮಾಡಿದ್ದು ಪುರೋಹಿತ ಅಂತ. ಅದು ಹೇಗೆ? ಪುರೀಷಸ್ಯ ಚ ರೋಷಸ್ಯ ಹಿಂಸಾಯಾ ತಸ್ಕರಸ್ಯ ಚ ಆದ್ಯಾಕ್ಷರಾಣಿ ಸಂಗ್ರಹ್ಯ ವೇದಾಶ್ಚಕ್ರೇ ಪುರೋಹಿತಂ ಅಂತ. ಬ್ರಹ್ಮದೇವರು ಪುರೋಹಿತರನ್ನು ಸೃಷ್ಟಿ ಮಾಡೋ ಕಾಲದಲ್ಲಿ ಮೊದಲು ನಾಲ್ಕು ಮಂದಿನ ತಗೊಂಡ್ರಂತೆ. ಏನು ಮೊದಲನೇ ಇದ್ದು? ನಾಲ್ಕು ಪುರೀಷ, ಹೊಲಸು. ಅವರು ಪುರೋಹಿತರು ಮನೆಗೆ ಬಂದು ಹೋದರು ಅಂದರೆ ಮನೆ ತುಂಬ ಹೊಲಸಾಗಿ ಹೋಗಿರ್ತದೆ, ನೋಡ್ತಿರ್ಬೇಕು. ಬರುವಾಗ ಅಲಂಕಾರ ಭಾರಿ ಮಾಡಿರ್ತಾರೆ, ಅದೇನು ಹೂವಿನ ಅಲಂಕಾರ, ರಂಗವಲ್ಲಿ ಅದು ಇದು ಅಂತ ತಿಳ್ಕೊಂಡು ಹೋಗುವಾಗ ಮನೆಯೆಲ್ಲ ಹೊಲಸಾಟ ಮಾಡಿ ಎದ್ದು ಹೋಗಿರ್ತಾರೆ. ಕೆಲವರಿಗೆ ಎಷ್ಟು ದೀಕ್ಷೆ ಇರ್ತದೆ ಪುರೋಹಿತರಿಗೆ ಅಂದರೆ, ತಾವಷ್ಟೇ ಯಾಕೆ ಅಂಗಾರಾಕ್ಷತೆ ಹಚ್ಕೋಬೇಕು ಅಂತ ಗೋಡೆಗೆಲ್ಲ ಹಚ್ಚಿರ್ತಾರೆ. ಪಾಪ, ಬಂದ ಹೊಸ ವಾಸ್ತು ಮಾಡಿದ ಮನೆ ಇರ್ತದಲ್ಲ, ಅದಕ್ಕೂ ವೈಷ್ಣವ ದೀಕ್ಷೆ ಇರಲಿ ಅಂತ ತಾವು ಹಚ್ಕೊಂಡಿರೋ ಅಂಗಾರ, ತಾವು ಹಚ್ಕೊಂಡಿರೋ ಅಕ್ಷತೆ, ಗಂಧ ಎಲ್ಲ ಹಚ್ಚಿರ್ತಾರೆ. ಯಾಕ್ರಿ ಪುರೋಹಿತರು ಹೀಗೆ ಮಾಡಿರಿ ಅಂತ ಕೇಳ್ರಿ, ನಿಮ್ಮ ಮನೆ ವೈಷ್ಣವ ಆಗೋದು ಬೇಡವಾ ಅಂತ ಹೇಳಿ ಅದಕ್ಕೂ ಬಡ್ದಿರ್ತಾರೆ. ಪುರೀಷಸ್ಯ ಚ ರೋಷಸ್ಯ, ಏನು ಸಿಟ್ಟು ಬರ್ತದ್ರಿ ಅವರಿಗೆ, ಬಡ 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 ಮಾಡಬೇಕು, ಬೇಗ ಬೇಗನೆ ಕೆಲಸ ಮಾಡಬೇಕೆಲ್ಲ. ತಾವು ತಡ ಮಾಡಿ ಬಂದು ಒಂದು ಕಡೆ ಕಾರ್ಯಕ್ರಮ ಒಪ್ಪಿಕೊಳ್ಳದೆ ಇನ್ನೊಂದು ಕಡೆ ಒಪ್ಪಿಕೊಂಡು ಮತ್ತೊಂದು ಕಡೆ ಒಪ್ಪಿಕೊಂಡು ಮೂರು ಕಡೆ ಒಪ್ಪಿಕೊಂಡು ನಾಲ್ಕನೇ ಕಡೆ ಬಂದಾಗ ತಡವಾಗದೆ ಇರ್ತದ? ಅಲ್ಲಿ ಅವರಿಗೆ ಯಜಮಾನರಿಗೆ ಅವಸರ, ಸಿಟ್ಟು ಅವ್ರ ಮೇಲೆ. ರೋಷಸ್ಯ ಹಿಂಸಾಯಾಹ, ಮುಂದಿಂದೇನು ಅಂದರೆ ಹಿಂಸೆ. ಅಲ್ಲಿ ಕೂಡಬೇಡ್ರಿ, ಇಲ್ಲಿ ಕೂಡಬೇಡ್ರಿ, ಬಲಕ್ಕೆ ಕೂಡ್ರಿ, ಎಡಕ್ಕೆ ಕೂಡ್ರಿ, ಮೇಲೆ ಕೂಡ್ರಿ, ತಳಕ್ಕೆ ಕೂಡ್ರಿ, ಎಷ್ಟು ಗೋಳಾಡಿಸ್ತಾರ್ರಿ ಎಲ್ಲಾದರೂ. ಕಾಲು ಮಡಚಬೇಕಂತೆ, ಕೂತ್ಕೊಂಡ್ರೆ ಕೂತ್ಕೊಳ್ಳಿಕ್ಕೆ ಬರ್ತಿರೋದಿಲ್ಲ, ಚೇರ್ ಮೇಲೆ ಕೂತ್ಕೊಂಡ್ರೆ ಬರೋದಿಲ್ಲ, ಇನ್ನು ಕಾಲು ಮಡಚಿದ್ರೆ ಎಲ್ಲಿಂದ ಮಡಚಬೇಕು ಹೇಳಿರೋಣ ಅಂತ. ಎಲ್ಲರಿಗೂ ಮಂಡಿ ತೆಗೆದು ಬೇರೆ ಮಂಡಿ ಹಾಕ್ಬಿಟ್ಟಿರ್ತಾರೆ, ಇನ್ನು ಕಾಲು ಮಡಚು ಕೈ ಮಡಚಿದ್ರೆ ಏನು ಮಡಿಸಿಕ್ಕೆ ಬರ್ತದೆ? ಬರೋದಿಲ್ಲ, ಹಿಂಸೆ. ಕೊನೆಯದು ತಸ್ಕರಸ್ಯ ಚ, ಭಾರಿ ಕೆಟ್ಟ ಶಬ್ದ ಬೈತಾನೆ ಅವನು ಪುಣ್ಯಾತ್ಮ. ತಸ್ಕರ ಅಂದರೆ ಕಳ್ತನ ಅಂತೆ, ಎಲ್ಲ ಸಾಮಾನು ಎತ್ಕೊಂಡು ಹೋಗ್ಬಿಡ್ತಾರೆ, ಅವ್ನು ಕೇಳೋದೇ ಇಲ್ಲಂತೆ, ಅವನ ಯಜಮಾನಿಗೆ ತಗೊಳ್ಳೋ ಬೇಡೋ ಅಂತ ಒಂದು ಮಾತು ಕೇಳೋದಿಲ್ವಂತೆ. ಈ ನಾಲ್ಕರ ಮೊದಲನೇ ಅಕ್ಷರ ಪುರೀಷ ರೋಷ ಹಿಂಸಾ ತಸ್ಕರ, ಈ ನಾಲ್ಕು ಮೊದಲನೇ ಅಕ್ಷರ ಪುರೋಹಿತ ಅಂತ ತೆಗೆದುಕೊಂಡು ಪುರೋಹಿತ ಮಾಡಿದ ಅಂತ ಒಬ್ಬ ಕವಿ ಬರೀತಾನೆ ಶ್ಲೋಕವನ್ನು. ಪುರೀಷಸ್ಯ ಚ ರೋಷಸ್ಯ ಹಿಂಸಾಯಾ ತಸ್ಕರಸ್ಯ ಚ ಆದ್ಯಾಕ್ಷರಾಣಿ ಸಂಗ್ರಹ್ಯ ವೇದಾಶ್ಚಕ್ರೇ ಪುರೋಹಿತಂ ಅಂತ. ರಾಜರು ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಎಷ್ಟು ಶಾಸ್ತ್ರವನ್ನು ಓದಿದರೆ ಏನು ಪ್ರಯೋಜನ, ಧನಕ್ಕೆ ಮರಳಾಗಿದ್ದಾರೆ ಅಂತ ಹೀಗೆ ತಿಳಿಸ್ತಾರೆ. ಈ ಇದರಲ್ಲಿ ಬರುವಂಥ ಮತ್ತೊಂದು ಪದ್ಯ ದೇವರ ಬಗ್ಗೆ ಹೇಳ್ತಿರುವಾಗ, ದೇವರಿಗೆ ಹಸಿವೆ ಇಲ್ಲ, ದೇವರಿಗೆ ನೀರಡಿಕೆ ಇಲ್ಲ, ಇದೇ ತರಹದಿಂದ ಉಳಿದ ದೇವತೆಗಳಲ್ಲಿ ದೋಷವನ್ನು ಹೇಳಿ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಸಂದಣಿಸಿವೆ ಬಹುದೋಷ ಅಂತ. ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಗುಣ ಇರಬಹುದು, ದೋಷಗಳು ಬಹಳವೆ, ಆದ್ದರಿಂದ ಇವರು ಬೇಡ ಅಂತ ಪರಮಾತ್ಮನ ಕಡೆಗೆ ಬರ್ತಾಳೆ. ಆಗ ರಾಜರು ಮತ್ತೊಂದು ಚಿಂತನೆಯನ್ನು ಪ್ರಾರಂಭ ಮಾಡ್ತಾರೆ. ದೇವತೆಗಳಲ್ಲಿ ದೋಷ ಇವೆ ಅಂತ ಬಿಡೋದಾದರೆ ದೇವರಲ್ಲೂ ಅದೇ ತರಹದ ದೋಷಗಳಿವೆ ಅಂತ ನಾವು ಬೇಡ ಅಂತ ಹೇಳ್ತೀವಿ. ಅದಕ್ಕೆ ಉತ್ತರ ಕೊಡ್ತಾ ಬರ್ತಾಳೆ, ಯಾವ ದೋಷವೂ ಇಲ್ಲ ನನ್ನ ಗಂಡನಲ್ಲಿ ಅಂತ. ಭಗವಂತನಲ್ಲಿ ದೋಷ ಇಲ್ಲ ಅಂತ ಸಾಧಿಸುವ ಪದ್ಯಗಳಲ್ಲಿ ಒಂದು ಪದ್ಯ ಏನು? ಹಸಿವೆ ಇಲ್ಲ ದೇವರಿಗೆ. ಹೇಗೆ ಹೇಳ್ತೀರಿ ದೇವರಿಗೆ ಹಸಿವೆ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಒಂದು ಪದ್ಯ ತಗೋತಾರೆ. ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ, ಧನಧಾನ್ಯ ಆಗ ದೊರಕೊಂಬುವುದೇ, ಪಾಕ ಮಾಡುವವನ್ನಿ ಮತ್ತಾವಾಗಲೆಲ್ಲಿಗದೋ ವಿಚಾರಿಸಿರೋ ಶೋಭಾನೆ. ದೇವರಿಗೆ ಹಸಿವೆ ಆಗ್ತದೆ, ಅವನಿಗೆ ಊಟಕ್ಕೆ ಹಾಕ್ತೀರಿ, ನೀವು ನೈವೇದ್ಯ ಇಟ್ಟದ್ದಕ್ಕಾಗಿ ದೇವರಿಗೆ ಹೊಟ್ಟೆ ತುಂಬುತ್ತದೆ ಅನ್ನೋದಾದರೆ, ಆಗ ಭಕ್ಷ್ಯ ಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ. ಯಾವಾಗ?
ಪ್ರಳಯ ಕಾಲದಲ್ಲಿ ದೇವರು ಲಕ್ಷ್ಮೀ ಸಮೇತನಾಗಿ ಪವಡಿಸಿದ್ನಲ್ಲ, ಆಗ ನೈವೇದ್ಯ ಕೊಡಲಿಕ್ಕೆ ನೀವ್ಯಾರಾದರೂ ಇದ್ರಾ ಅಂತ ಪ್ರಶ್ನೆ ಕೇಳ್ತಾರೆ ರಾಜರು. ದೇವರಿಗೆ ಹಸಿವೆ, ದೇವರಿಗೆ ನೀರಡಿಕೆ, ದೇವರಿಗೆ ದುಃಖ, ದೇವರಿಗೆ ಜನ್ಮ, ದೇವರಿಗೆ ಮರಣ, ಇದು ಯಾವುದೂ ಇಲ್ಲ ಅನ್ನೋ ಅಂಶಗಳನ್ನು ಹೇಳ್ತಾ ಹೇಳ್ತಾ ಹಸಿವೆ ಇಲ್ಲ ಅನ್ನುವ ಅಂಶವನ್ನು ತೋರಿಸ್ತಾರೆ. ಆಗ ಭಕ್ಷ್ಯಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ. ಯಾರಿದ್ರು? ಯಾರೂ ಇದ್ದಿದ್ದಿಲ್ಲ. ಯಾಕಿಲ್ಲ ಅಂತೀರಿ? ಯಾರಾದರೂ ಒಬ್ಬರು ಆಚಾರ ಇದ್ರು ಅಂತ ಇಟ್ಕೊಂಡ್ರೆ. ಆಗ ಧನಧಾನ್ಯ ಉಂಟೆ. ಆಗ ಎಲ್ಲಿತ್ತು ಅಕ್ಕಿ ಬೇಳೆ, ಎಲ್ಲಿದ್ವು ಅವೆಲ್ಲ ಮಾಡುವಂತಹದ್ದು? ಅವೂ ಇಲ್ಲ. ಮತ್ತೊಂದು ಇಲ್ಲ ಅಂತಾರೇನು? ಪಾಕ ಮಾಡುವ ವನ್ನಿ ಮತ್ತಾವಾಗಲೆಲ್ಲಿ ಹೋದೋ? ಪ್ರಳಯ ಕಾಲದಲ್ಲಿ ಬೆಂಕಿ ಎಲ್ಲಿತ್ತು? ಹಾಗಾದರೆ ಅಡುಗೆ ಮಾಡಲಿಕ್ಕೆ ಬೇಕಾದ ಅಕ್ಕಿ ಬೇಳೆಗಳಿಲ್ಲ, ಬೆಂಕಿ ಇಲ್ಲ, ಮಾಡುವ ವ್ಯಕ್ತಿಗಳಿಲ್ಲ. ಇಷ್ಟಾದರೂ 100 ವರ್ಷಗಳ ಕಾಲ ದೇವರು ಏನನ್ನೂ ತಿನ್ನದೆ ಹಾಯಾಗಿ ಮಲಗಿದ್ದಾನೆ ಅಂದರೆ ಅವನಿಗೆ ಹಸಿವೆ ಎನ್ನುವುದು ಇಲ್ಲ ಅಂತ ಈ ಒಂದು ಪದ್ಯದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಇದಷ್ಟೇ ಅನುಸಂಧಾನವನ್ನು ಮಾಡದೆ ಮತ್ತೊಂದು ಅನುಸಂಧಾನವನ್ನು ಮಾಡ್ತಾರೆ ರಾಜರು. ಒಂದು ಪ್ರಸಂಗ ಬರ್ತದೆ ರಾಮಾಯಣದಲ್ಲಿ, ಅದನ್ನು ನೋಡಿದಾಗ ಈ ಪದ್ಯ ರಾಜರ ದೃಷ್ಟಿಯಲ್ಲಿ ಎಷ್ಟು ಚೆಂದಾಗಿ ಹೊಂತದೆ. ರಾಮಾಯಣದ ಕೊನೆಯ ಸಂದರ್ಭ, ಲಕ್ಷ್ಮಣನನ್ನು ಹೊರಗೆ ನಿಲ್ಲಿಸಿದ್ದಾರೆ. ಲಕ್ಷ್ಮಣ, ನೀನು ಹೊರಗೆ ನಿಂತ್ಕೊಂಡಿರು, ನಾನು ಒಳಗಡೆಗೆ ಒಬ್ಬರ ಜೊತೆಗೆ ಮಾತಾಡ್ತಿರ್ತೇನೆ, ಯಾರು ಬಂದರೂ ಒಳಗೆ ಬಿಡಬೇಡ, ಬಿಟ್ಟರೆ ನಿನ್ನನ್ನು ಕೊಲ್ತೇನೆ ಅಂತ ಹೇಳಿಬಿಡ್ತಾರೆ. ಲಕ್ಷ್ಮಣನಿಗೆ ಆಶ್ಚರ್ಯ ಆಗತ್ತೆ, ನನ್ನಣ್ಣನ ಬಾಯಲ್ಲಿ ಈ ಮಾತು ಬರೋದಿಲ್ಲ, ಈ ಮಾತು ಹೇಗೆ ಬಂತು ಅಂತ ಆಲೋಚನೆ ಮಾಡಿ ಆಯಿತು ಅಂತ ಬಾಗಿಲು ಕಾಯ್ತಾ ಇದ್ದಾನೆ. ಬಾಗಿಲನ್ನು ಕಾಯ್ತಾ ಇರುವಾಗ ಸರಿಯಾಗಿ ದೂರ್ವಾಸರು ಬರ್ತಾರೆ. ಒಳಗಡೆಗೆ ಶಿವ ಇದ್ದಾರೆ, ಅವರ ಜೊತೆಗೆ ಮಾತಾಡ್ತಿದ್ದಾನೆ ರಾಮಚಂದ್ರ. ಹೊರಗಡೆಗೆ ಶಿವನ ಇನ್ನೊಂದು ರೂಪವಾದ ದೂರ್ವಾಸರು ಬರ್ತಾರೆ. ಲಕ್ಷ್ಮಣ ಆಲೋಚನೆ ಮಾಡಿದ, ಒಳಗೆ ಬಿಟ್ಟರೆ ರಾಮ ನನಗೆ ವ್ಯವಸ್ಥೆ ಮಾಡ್ತಾನೆ, ಬಿಡದೆ ಹೋದರೆ ಈ ಮುನಿ ಸಿಟ್ಟಿಗೆದ್ದು ಶಾಪ ಹಾಕ್ತಾನೆ, ಇಲ್ಲ ಇನ್ನೇನೋ ಮಾಡಿಕೊಂಡು ಹೋಗ್ತಾನೆ. ಹಾಗಾದರೆ ಏನು ಮಾಡಬೇಕು ಅಂತ ದ್ವಂದ್ವದಲ್ಲಿ ಇದ್ದ ಲಕ್ಷ್ಮಣ ಕೊನೆಗೆ ಆಲೋಚನೆ ಮಾಡಿದ, ನಮ್ಮಣ್ಣ ಕರುಣಾಮೂರ್ತಿ ಇದ್ದಾನೆ, ಬಿಟ್ಟರು ಕ್ಷಮ ಮಾಡಿದ್ರು ಮಾಡಬಹುದು, ದೂರ್ವಾಸನ ಬಿಟ್ಬಿಡೋಣ ಅಂತ ದೂರ್ವಾಸನ ಒಳಗೆ ಬಿಟ್ಬಿಟ್ಟ. ಅಷ್ಟೊತ್ತಿಗೆ ಒಳಗೆ ಇದ್ದ ಶಿವ ಹೊರಟೋದ್ರು. ದೂರ್ವಾಸರು ಒಳಗೆ ಬಂದರು. ರಾಮ ಏನು ಮಾತಾಡಲಿಲ್ಲ, ಬಂದ ಮೇಲೆ ಕೂಡಿಸಿ ಕೇಳಿದ ದೂರ್ವಾಸರು ಏನು ಬೇಕು ಅಂತ ಕೇಳಿದ. ಬಂದ ದೂರ್ವಾಸರು ಹೇಳಿದ್ದೇನು ಅಂದರೆ, ರಾಮ ಹಸಿವೆ ಆಗಿದೆ ಊಟಕ್ಕೆ ಹಾಕು ಅಂತ. ಹಸಿವೆ ಆಗಿದೆ ಊಟಕ್ಕೆ ಹಾಕು ಅಂದರೆ ಅಡುಗೆ ಮಾಡಿದ್ದಿದೆ, ಅವಶ್ಯವಾಗಿ ಊಟಕ್ಕೆ ಕೂಡ್ರಿ ಅಂದರೆ, ನಚ ಸಿದ್ಧಮನ್ನಂ, ಇಲ್ಲ ನಾನು ಮಾಡಿಟ್ಟ ಅಡುಗೆ ಉಣ್ಣೋದಿಲ್ಲ. ಈ ಕೆಲವರು 3 ತಾಸು ಆಗಿಬಿಟ್ರೆ ಅಡುಗೆ ಮಾಡಿ ಆದಮೇಲೆ ಅದು ಊಟ ಮಾಡ್ತಿರೋದಿಲ್ಲ. ಬೆಳಗ್ಗಿನ ಅಡುಗೆಯನ್ನು ಸಾಯಂಕಾಲ ಮಾಡೋಂಗಿಲ್ಲ, ಸಾಯಂಕಾಲ ಅಡುಗೆಯನ್ನು ಮತ್ತೆ ಇನ್ಯಾವಾಗೂ ಮಾಡೋ ಹಾಗಿಲ್ಲ ಅಂತಿದೆಯಲ್ಲ, ಹಾಗೆ ನಾನು ಸಿದ್ಧವಾದ ಅನ್ನ ಉಣ್ಣಂಗಿಲ್ಲ. ಸರಿ, ಏನು ಒಂದು 5 ನಿಮಿಷ ಕೂಡ್ರಿ, ಬಿಸಿ ಬಿಸಿಯಾಗಿ ಅಡುಗೆ ಮಾಡಿಸಿ ಹಾಕ್ತೀನಿ ಅಂದರೆ ಅಷ್ಟೊತ್ತು ನನಗೆ ಕಾಯಲಿಕ್ಕೆ ಆಗೋದಿಲ್ಲ. ನೋಡ್ರಿ, ದೂರ್ವಾಸರ ಹಠ, ಮಾಡಿದ ಅಡುಗೆಯನ್ನು ಉಣ್ಣಂಗಿಲ್ಲ, ಅಡುಗೆ ಮಾಡೋ ಅಷ್ಟೊತ್ತು ಕಾಯೋದಿಲ್ಲ. ಮತ್ತೇನು ಮಾಡಬೇಕೀಗ? ಏನು ಮಾಡಲಿಕ್ಕಿಲ್ಲ, ಈಗ ಹಸಿವೆ ಆಗಿದೆ ಹೊಟ್ಟೆ ತುಂಬಿಸು. ಆಗ ದೇವರಂತಾನೆ, ಓಹೋ, ನನ್ನ ಪರೀಕ್ಷೆಯನ್ನೇ ನೀವು ಮಾಡಲಿಕ್ಕೆ ಬಂದಿದ್ದೀರಾ, ಕೂಡ್ರಿ ಅಂತ ಹೇಳಿದ. ಎದುರಿಗೆ ದೂರ್ವಾಸರನ್ನು ಕೂಡಿಸಿ ತನ್ನ 4 ಬೆರಳುಗಳನ್ನು ಚಾಚ್ತಾನಂತೆ. 4 ಬೆರಳುಗಳನ್ನು ಚಾಚಿದರೆ 4 ಬೆರಳುಗಳಿಂದಲೇ ಭಕ್ಷ್ಯಭೋಜ್ಯ ಲೇಖ್ಯಾಪೇಖ್ಯಗಳು ತಾನಾಗಿ ಹರಿದುಕೊಂಡು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ದೂರ್ವಾಸರು ಆ ಕ್ಷಣದಲ್ಲಿ ಬಂದ ಎಲ್ಲ ಪದಾರ್ಥವನ್ನು ಹೊಟ್ಟೆ ತುಂಬ ಉಂಡು ತೃಪ್ತರಾಗ್ತಾರಂತೆ. ರಾಜರು ಕೇಳಿದರು, ನೀವು ದೇವರಿಗೆ ಕೊಡೋದಾಗಿದ್ದರೆ ಆಗ ಭಕ್ಷ್ಯಭೋಜ್ಯವಿತ್ತು ಪೂಜಿಸುವ ಯೋಗಿಗಳುಂಟೆ, ದೂರ್ವಾಸರು ಬಂದಿದ್ದಲ್ಲ ನನಗೆ ಹಸಿವೆ ಆಗಿದೆ ಏನಾದರೂ ಕೊಡು ಅಂತ ಕೇಳಿಕೊಂಡು ಆಗ ಕೊಡೋರು ಯಾರಾದರೂ ಇದ್ರ, ಆಗ ಧನಧಾನ್ಯಗಳುಂಟೆ, ಧನಧಾನ್ಯ ಉಂಟೆ, ಪಾಕ ಮಾಡುವವನ್ನಿ ಮತ್ತಾವಾಗಲೆಲ್ಲಿ ಹೋದೋ. ಆದ್ದರಿಂದ ಈ ಪ್ರಸಂಗಗಳನ್ನು ನೋಡಿದಾಗ ನಮಗೆ ತಿಳಿದು ಬರೋದೇನು ಅಂದರೆ, ದೇವರ ಎಷ್ಟು ರೀತಿಯಿಂದ ದುರ್ವಾಸರೇ ಮೊದಲಾದವರು ಯಾರೇ ಏನೇ ಪ್ರಯತ್ನ ಮಾಡಿದರೂ ಕೂಡ ಅದಾಗಲಿಲ್ಲ. ಈ ಪದ್ಯಕ್ಕೆ ರಾಮಾಯಣದ ಆ ಕಥೆ ಅತ್ಯಂತ ಸಮರ್ಥವಾಗಿ ಹೊಂತದೆ ಅಂತ ಹೇಳ್ತಾ ಕೊನೆಯ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹೀಗೆ ಲಕ್ಷ್ಮೀದೇವಿ ಇತರರಲ್ಲಿ ದೋಷಗಳನ್ನು ಎಣಿಸಿ, ಇತರರು ದೋಷಿಗಳು, ಭಗವಂತ ದೋಷ ದೂರ, ಗುಣಪೂರ್ಣ ಅಂತ ಹೇಳ್ತಾ
ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನಾಕಂಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಅಂತ ಆ ಕೈಯಲ್ಲಿರುವಂತಹ ಮಾಲೆಯನ್ನು ಅಜಿತನಾಮಕ ಪರಮಾತ್ಮನ ಕೊರಳಿನ ಮೇಲೆ ಹಾಕಿ ಅವನಿಗೆ ನಮಸ್ಕರಿಸಿ ಅವನ ಹೆಂಡತಿಯಾದಳು ಅಂತ ತಿಳಿಸ್ತಾರೆ. ಅತ್ಯದ್ಭುತವಾದ ಲಕ್ಷ್ಮೀ ಶೋಭಾನದ ಕೃತಿ ಇದು. ರಾಜರು ರಚನೆ ಮಾಡಿರುವಂತಹದ್ದು. ಅರ್ಧ ಗಂಟೆಯಲ್ಲಿ ಒಂದೆರಡು ಪದ್ಯಗಳು ಮಾತ್ರ ಸ್ಥಾಲೀಪುಲಾಕನ್ಯಾಯದಂತೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ನಮ್ಮ ಸೋದರ ಮಾವನರಾಗಿರುವಂಥ ಪರಿಮಳಾಚಾರ್ಯರು ಪ್ರತಿ ವರ್ಷ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಕರೆದು ನನಗೆ ಉಪನ್ಯಾಸಕ್ಕೆ ಅವಕಾಶ ನೀಡುತ್ತಾರೆ. ನಾನು ಕಳೆದ 5 ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ತಪ್ಪದೇ ಭಾಗವಹಿಸ್ತಾ ಇದ್ದೀನಿ. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ನನ್ನ ಮೇಲೆ ಪ್ರೀತಿಯನ್ನು ತೋರಿಸ್ತಾ ಅವರ ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಲಿಕ್ಕೆ ನನಗೆ ಅನುವು ಮಾಡಿಕೊಡಬೇಕು ಅಂತ ಹೇಳ್ತಾ ವೇದಿಕೆಯ ಮೇಲೆ ತಮ್ಮ ಸಾನ್ನಿಧ್ಯವನ್ನು ನೀಡಿ ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಮಾಡುವಂತಹ ಪೂಜ್ಯ ಪಲಿಮಾರುಶ್ರೀಗಳು ಹಾಗೂ ಅಧಮಾರುಶ್ರೀಗಳು ಇಬ್ಬರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇಷ್ಟೊತ್ತು ತಾವು ಪ್ರವಚನ ಕೇಳಿದ್ದಕ್ಕೆ, ತಾವೆಲ್ಲ ಕುಳಿತುಕೊಂಡು ಕೇಳಿದ್ದೀರಲ್ಲ, ನಮ್ಮ ಗುರುಗಳೊಬ್ಬರು ಹೇಳ್ತಿರ್ಬೇಕು, ಇಷ್ಟೊತ್ತು ಪ್ರವಚನ ಕೇಳಿದ್ದಕ್ಕಲ್ಲ, ಇಷ್ಟೊತ್ತು ತಾಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ. ಯಾಕೆಂದರೆ ಕೇಳೋದೇ ದೊಡ್ಡ ಕಥೆ, ಹಾಗಾಗಿ ನಿಮಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತು. ಹರೇ ಶ್ರೀನಿವಾಸ. ಲಕ್ಷ್ಮೀ ಶೋಭಾನ ಪ್ರವಚನ ಮಾಡಿರ್ತಕ್ಕಂಥ ವಿದ್ವಾನ್ ಕಪಿಲಾಚಾರ್ಯ ಗಲಗಲಿ ಅವರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತಾನಂತ ಧನ್ಯವಾದಗಳು. ಅವರು ಶ್ರೀಪಾದಂಗಳವರ ಹಸ್ತದಿಂದ ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಶ್ರೀಧರಾಚಾರ್ಯ ಪಾಂಡ್ರಂಗಿ ಆಚಾರ್ಯ ಜೊತೆ ಬಂದವರು ರಾಯ ಪ್ರಸಾದ್. ಹರೇ ಶ್ರೀನಿವಾಸ. ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ನಮ್ಮೆಲ್ಲರನ್ನ ಅನುಗ್ರಹಿಸಲಿಕ್ಕಾಗಿ